Shall I start, Guruji? Yeah, it is again announced. I stopped the notification, still it announced. So I'm keeping my speaker mute. Okay. So can you start the session? Hari Om Guruji. ಎಲ್ಲ ಆತ್ಮಗಳಿಗೆ ಅಷ್ಟಾಂಗ ಪ್ರಣಾಮಗಳು. ಈ ದಿನ ವಿವೇಕ ಚೂಡಾಮಣಿಯ ಚಿಂತನೆಯನ್ನು ಮುಂದುವರಿಸೋಣ. ವಿವೇಕ ಚೂಡಾಮಣಿಯಲ್ಲಿ ಶಿಷ್ಯಗೆ 7 ಪ್ರಶ್ನೆಗಳನ್ನು ಕೇಳಿದ್ರು. ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಗುರುಗಳು ಶಂಕರಾಚಾರ್ಯರು ಆತ್ಮ ವಿವೇಕ ಹೇಳ್ಕೊಟ್ರು. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಮತ್ತು ಮಾಯೆಯ ಬಗ್ಗೆ ಹೇಳಿದ್ರು. ಪಂಚಕೋಶ ವಿವೇಕ ಹೇಳಿದ್ರು. ಪಂಚಕೋಶಗಳು ಹೇಗೆ ನಾನಲ್ಲ ಅಂತ. ಈ ಆತ್ಮ ಅನಾತ್ಮವನ್ನು ವಿವೇಕ ಹೇಳಿದ್ಮೇಲೆ ಆತ್ಮನ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ರು. ಆತ್ಮ ಅಂದ್ರೆ ನಾನು ಆತ್ಮ, ಆತ್ಮಸ್ವರೂಪಿ, ಅದು ಈ ಆತ್ಮನ ಬಗ್ಗೆ ಚಿಂತನೆ ಮುಗಿದ್ಮೇಲೆ ಈಗ ಬ್ರಹ್ಮನ ಬಗ್ಗೆ ಚಿಂತನೆ ಬರ್ತಾ ಇದ್ದಾರೆ. ಬ್ರಹ್ಮನ ಬಗ್ಗೆ ಚಿಂತನೆ, ಬ್ರಹ್ಮ ಅಂದ್ರೆ ಯಾರು ಅಂತ. ಈಗ ಹಿಂದಿನ ಕ್ಲಾಸ್ ಅನ್ನ ಸ್ವಲ್ಪ ನೋಡೋಣ, ಗಮನಿಸೋಣ. ಶರೀರವನ್ನ ಪಂಚಕೋಶಗಳಾಗಿ ವಿಂಗಡಣೆ ಮಾಡಿ ಆ ಪಂಚಕೋಶಗಳ ಅನುಭವವನ್ನ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ಹೇಳಿದರು. ಈ ಪಂಚಕೋಶಗಳು ನಾನಲ್ಲ, ನಾನು ಆತ್ಮ ಸಾಕ್ಷಿ ಅಂತ ಆತ್ಮ ಮತ್ತು ಪಂಚಕೋಶವನ್ನ ವಿಂಗಡಣೆ ಮಾಡಿದ್ರು, ಮತ್ತು ಅನಾತ್ಮವನ್ನ. ಈಗ ಆತ್ಮ ಮತ್ತು ಅನಾತ್ಮವನ್ನು ವಿಂಗಡಣೆ ಮಾಡಿದಾಗ ಏನಾಗುತ್ತೆ? ಅಲ್ಲಿ ದ್ವೈತ, ಪುರುಷ ಮತ್ತು ಪುರುಷ ಅಂದ್ರೆ ಚೈತನ್ಯ, ಪ್ರಕೃತಿ ಅಂದ್ರೆ ಮ್ಯಾಟರ್ ಅಥವಾ ವಸ್ತು, ಈ ಭಾಗ ಬರ್ತದೆ, ವಿಭಾಗ ಬರ್ತದೆ. ವೇದಾಂತದ ಉದ್ದೇಶ ದ್ವೈತವನ್ನ, ದ್ವೈತ ಅಲ್ಲ ಅದ್ವೈತ, ಎರಡಿಲ್ಲ ಅನ್ನು ತಿಳ್ಕೊಳ್ಳಿ ಅದ್ವೈತ. ಈ ಅದ್ವೈತ ಜ್ಞಾನ ಬರಬೇಕಾದ್ರೆ ಆತ್ಮ ಅನಾತ್ಮ ವಿವೇಕ ಸಾಕಾಗುವುದಿಲ್ಲ. ಆತ್ಮ ಅನಾತ್ಮ ವಿವೇಕ ಮೊದಲನೇ ಸ್ಟೆಪ್ ಹೆಜ್ಜೆ. ಎರಡನೇ ಹೆಜ್ಜೆ ಆತ್ಮವು ಬ್ರಹ್ಮ, ಅನಾತ್ಮವು ಬ್ರಹ್ಮ, ಎಲ್ಲವೂ ಬ್ರಹ್ಮ ಸ್ವರೂಪ ಅಂತ ತಿಳ್ಕೋಬೇಕು. ಆತ್ಮವು ಬ್ರಹ್ಮ ಅಂತ ಹೇಳೋದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುದು. ಎಲ್ಲ ಅನಾತ್ಮವು ಬ್ರಹ್ಮ, ಪ್ರಪಂಚ ಎಲ್ಲ ಏನು ಕಾಣ್ತಾ ಇದೆ, ಸರ್ವಂ ಖಲು ಇದು ಬ್ರಹ್ಮ, ಎಲ್ಲವೂ ಬ್ರಹ್ಮ ಅಂತ ತಿಳ್ಕೊಳ್ಳೋದಕ್ಕೆ ಎರಡನೇ ಹಂತ ತಿಳ್ಕೋಬೇಕು. ಇದನ್ನ ಈಗ ಮುಂದಿನ ಶ್ಲೋಕದಲ್ಲಿ ಶಂಕರಾಚಾರ್ಯ ನಮಗೆ ವಿವರಿಸ್ತಾರೆ. ಬ್ರಹ್ಮ ಭಿನ್ನತ್ವ ವಿಜ್ಞಾನಂ ಭಾವ ಮೋಕ್ಷಾಯ ಕಾರಣಂ. ಬ್ರಹ್ಮನ ಜ್ಞಾನ ಏನು, ಆತ್ಮ ಬ್ರಹ್ಮನಿಗಿಂತ ಬೇರೆಯಲ್ಲ, ಜೀವಾತ್ಮ ಪರಮಾತ್ಮ ಒಂದು, ಜೀವಾತ್ಮ ಪರಮಾತ್ಮ ಏಕತ್ವ ಅಥವಾ ಆತ್ಮ ಬ್ರಹ್ಮ ಏಕತ್ವ, ಇದೇ ಮೋಕ್ಷಕ್ಕೆ ಕಾರಣ. ಬ್ರಹ್ಮ ಅಂದ್ರೆ ಅದ್ವೈತ ಆನಂದ ಸ್ವರೂಪಿ ಬ್ರಹ್ಮ. ಇದನ್ನ ಜ್ಞಾನಿಗಳು ಪಡಿತಾರೆ. ಯಾರು? ಈ ಆತ್ಮಜ್ಞಾನ ಜ್ಞಾನಿಗಳು ಪಡಿತಾರೆ. ಇದರಿಂದೇ ಸಂಸಾರದಿಂದ ಬಿಡುಗಡೆ, ಸಂಸಾರದಿಂದ ಮುಕ್ತಿ ಅಂತ. ಈಗ ಲೋಕದ ಬಗ್ಗೆ ಚಿಂತನೆ ಮಾಡೋಣ. ವಿಜ್ಞಾನ ಬ್ರಹ್ಮ ಅಭಿನ್ನತ್ವ ವಿಜ್ಞಾನಂ ಅಂದ್ರೆ ನಾನು ಜೀವಾತ್ಮ, ಜೀವಾತ್ಮ ಮತ್ತು ಪರಮಾತ್ಮ ಒಂದು, ಇದು ಏಕತ್ವ ಜ್ಞಾನ ಪಡಿಬೇಕು. ಇದಕ್ಕೆ ಬ್ರಹ್ಮ ಅಭಿಜ್ಞಾತ್ ಅಭಿನ್ನ ವಿಜ್ಞಾನಂ ಅಂತ ಹೇಳುದು. ಜೀವ ಬ್ರಹ್ಮನಿಗಿಂತ ಬೇರೆ ಅಲ್ಲ, ಯಾಕಂದ್ರೆ ಆತ್ಮಜ್ಞಾನದಿಂದ ಇದು ಆತ್ಮಜ್ಞಾನ ಅಂತ ಹೇಳುದು. ಜೀವಾತ್ಮ ಪರಮಾತ್ಮ ಒಂದೇ ಅಂತ ಹೇಳುದು. ಇದು ಸಂಸಾರ ಬಂಧನದಿಂದ ಬಿಡುಗಡೆ ಮಾಡ್ತದೆ ಅಂತ.
ಸಂಸಾರ ಬಂಧದಿಂದ ಬಿಡುಗಡೆ ಮಾಡ್ತದೆ. ಸಂಸಾರ ಗಂಡ ಹೆಣ್ಣು ಮಕ್ಕಳು ಸಂಸಾರ ಅಲ್ಲ. ಸಂಸಾರ ಜೀವನಿಗೆ ಪುನಃ ಪುನಃ ಜೀವನಿಗೆ ನಾನು ಏನು ಆಗಿದ್ದೇನೆ, ನಾನು ಆತ್ಮಸ್ವರೂಪಿ ಆಗಿದ್ದೇನೆ ಅಂತ ಗೊತ್ತಿಲ್ಲ. ನಾನು ಜೀವಾತ್ಮ ಅಂತ ಗೊತ್ತಿಲ್ಲ. ಜೀವಾತ್ಮ ಪರಮಾತ್ಮ ಏನಂತ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಜೀವಾತ್ಮ ಜೀವನಿಗೆ ಜೀವ ಏನ್ ಮಾಡ್ತದೆ, ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅನ್ನೋ ತಪ್ಪು ಕಲ್ಪನೆಯಲ್ಲಿ ಜೀವನ ಮಾಡ್ತದೆ. ಬೇರೆ ಬೇರೆ ಕರ್ಮಗಳನ್ನು ಅಜ್ಞಾನ ಕರ್ಮ ಕಾಮ. ಅಜ್ಞಾನ ಅಂದ್ರೆ ನಾನು ಯಾರು ಅಂತ ಗೊತ್ತಿಲ್ಲ. ಅದರಿಂದ ಕಾಮ, ನಾನು ಅನಂತ ಆಗಬೇಕು ಅನ್ನೋ ಕಾಮ. ಕಾಮಕ್ಕೋಸ್ಕರ ಕರ್ಮ, ಪ್ರಪಂಚದಲ್ಲಿ ಏನೇನೋ ಪಡೀಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಾನು ಏನೋ ಆಗ್ಬೇಕಂತ ಪ್ರಯತ್ನ ಮಾಡ್ತೇನೆ. ನಾನು ನಾನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಆಗೋದಿಲ್ಲ ಜೀವನಿಗೆ. ನಾನು ಬದಲಾಗ್ಬೇಕು, ಯಾರು ನಾನು ಅವರ ಆಗಬೇಕು, ಇನ್ಯಾರು ನೋಡ್ತೇನೆ ಅವರಾಗಬೇಕು, ಇನ್ಯಾರು ಏನು ತಗೊಳ್ತಾರೆ ನಾನು ಅವ್ರ ಅದನ್ನ ತಗೋಬೇಕು. ಆ ರೀತಿ ಜೀವ ಏನ್ ಮಾಡ್ತದೆ, ಪುನಃ ಪುನಃ ವಸ್ತುಗಳ ಹಿಂದೆ ಬಿಡ್ತದೆ, ಪ್ರಪಂಚದ ಹಿಂದೆ ಬಿಡ್ತದೆ. ಇದಕ್ಕೆ ಸಂಸಾರ, ನಾನಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಜೀವನಿಗೆ. ನಾನು ಏನೋ ಆಗಬೇಕು, ನಾನು ನಿಜವಾದ ನಾನು ಗೊತ್ತಿಲ್ಲ, ಆತ್ಮ ಅಂತ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಬಿಡುಗಡೆ ಆಗ್ಬೇಕಾದ್ರೆ ನಿಜವಾದ ನಾನು ಯಾರು ತಿಳ್ಕೋಬೇಕು. ನಾನು ನಾನೆಂಬುದು ನಾನಲ್ಲ, ವಿದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ. ದೇಹ ಮನ ಬುದ್ಧಿಗಳು ನಾನಲ್ಲ, ಆತ್ಮಸ್ವರೂಪಿ ನಾನು ಅಂತ ಗೊತ್ತಾಗಬೇಕು. ಅಲ್ಲಿವರೆಗೆ ಏನಾಗುತ್ತೆ, ಜೀವನಿಗೆ ತೃಪ್ತಿ ಇಲ್ಲ. ತೃಪ್ತಿ ಇಲ್ಲದೆ ಏನೋ ಆಗ್ಬೇಕು, ಏನಾಗ್ಬೇಕು, ಬದಲಾವಣೆ ಆಗ್ಬೇಕು, ಇನ್ನೂ ಏನಾಗಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾನೆ. ಇದಕ್ಕೆ ಸಂಸಾರ ಅಂತ ಹೇಳುದು. ಇದು ಯಾವಾಗ ಸಂಸಾರ ಬಿಡುಗಾಗ್ತದೆ, ಬ್ರಹ್ಮ ಅಭಿನ್ನತ್ತು ವಿಜ್ಞಾನಂ. ನಾನು ಜೀವಾತ್ಮ ಪರಮಾತ್ಮ ಒಂದು, ಜೀವಾತ್ಮ ಬ್ರಹ್ಮಾತ್ಮ ಒಂದು, ನಾನು ಆತ್ಮ ಬ್ರಹ್ಮವೇ ತಿಳ್ಕೋಬೇಕು. ಇದು ಕಾರಣ ಅಂದ್ರೆ ಸಂಸಾರ ಬಂದಿಂದ ಬಿಡುಗಡೆ ಆಗ್ಲಿಕ್ಕೆ ಇದೇ ಕಾರಣ. ಏನು ಜ್ಞಾನ ಅಲ್ಲ, ಬ್ರಹ್ಮನ ಜೀವ ನಾನು, ಬ್ರಹ್ಮನ ಜೀವ ಬ್ರಹ್ಮ ಏಕತ್ವ ನಾನು ಕಂಡು ಕಾಣುದು ಹೇಗೆ, ನಾನು ಧ್ಯಾನ ಮಾಡಿ ಕಾಣಲು, ನಾನು ಯಾವ ರೀತಿ ಜೀವ ಬ್ರಹ್ಮ ಏಕತ್ವವನ್ನು ಪಡೀಲಿಕ್ಕೆ ಸಾಧ್ಯ. ಜೀವ ಬೇಕಾದ್ರೆ ಹೇಗೆ ಸಾಧ್ಯ, ಅದಕ್ಕೆ ಜ್ಞಾನ ಮಾತ್ರ ಕಾರಣ. ಜ್ಞಾನ ಬರೋದು ಶ್ರವಣ ಮನನ ನಿಧಿಧ್ಯಾಸದಿಂದಲೇ ಜ್ಞಾನ, ಬೇರೆ ದಾರಿ ಇಲ್ಲ. ಅಲ್ಲ ಧ್ಯಾನ ತಿಳ್ಕೊಳ್ಳೋ, ಧ್ಯಾನ ಮಾಡಿ ಬ್ರಹ್ಮನ ಹೇಗೆ ತಿಳ್ಕೊಳ್ಳಿ ಸಾಧ್ಯ. ಧ್ಯಾನ ಅಂದ್ರೆ ಮನಸ್ಸನ್ನು ಶಾಂತ ಮಾಡುದು, ಮನಸ್ಸನ್ನು ವಿಚಾರ ಶೂನ್ಯ ಮಾಡುದು. ವಿಚಾರ ಶೂನ್ಯ ಮನಸ್ಸಲ್ಲಿ ಜ್ಞಾನ ಇಲ್ಲ. ಜ್ಞಾನ ಬರಬೇಕಾದ್ರೆ ಮನಸ್ಸು ಕೆಲಸ ಮಾಡ್ತಾ ಇರಬೇಕು, ಮನಸ್ಸಿನಲ್ಲಿ ವಿಚಾರ ಇರಬೇಕು. ಆ ವಿಚಾರದಲ್ಲಿ ಅವಿಚಾರ ತೆಗಿಬೇಕು, ಅಜ್ಞಾನ ತೆಗಿಬೇಕು, ಜ್ಞಾನ ಜ್ಞಾನ ವಿಚಾರ ಮೂಡ್ಕೊಳ್ಬೇಕು. ಅದು ಕೇವಲ ಶ್ರವಣ ಮನನದಿಂದ ಸಾಧ್ಯ. ಸೊ ಹಾಗಾಗ್ಬಿಟ್ಟು ವೇದಾಂತ ನಿರ್ವಿಕಲ್ಪ ಸಮಾಧಿಯಿಂದಾಗಲಿ, ಯಾವುದೇ ಸಮಾಧಿಯಿಂದಾಗಲಿ ಆತ್ಮಜ್ಞಾನ ಬರ್ತದೆ ಅಥವಾ ಬ್ರಹ್ಮಜ್ಞಾನ ಬರ್ತದೆ ಅನ್ನೋದು ಒಪ್ಕೊಳ್ಬೇಕು. ಯಾಕಂದ್ರೆ ನಿರ್ವಿಕಲ್ಪ ಮನಸ್ಸು ಲಯ ಆಗೋ ಸ್ಥಿತಿ, ಮನಸ್ಸು ಶಾಂತ ಆಗೋ ಸ್ಥಿತಿ. ಗಾಢನಿದ್ದೆ ಮನಸ್ಸು ಶಾಂತ ಆಗ್ತದೆ, ನಿರ್ವಿಕಲ್ಪ ಸಮಾಧಿಯಲ್ಲಿ ಮನಸ್ಸು ಶಾಂತಿ ಆಗ್ತದೆ. ಅದಕ್ಕೆ ನಿರ್ವಿಕಲ್ಪ ಸ್ಥಿತಿ ಅಂತ ಹೇಳುದು. ಯಾವ್ದು ಯೋಚನೆಗಳಿಲ್ಲದ ಸ್ಥಿತಿ, ಯಾವ್ದು ಯೋಚನೆ ಜ್ಞಾನವೂ ಇಲ್ಲ. ಹಾಗೆ ನಿರ್ವಿಕಲ್ಪ ಸಮಾಧಿ ಅಥವಾ ಗಾಢನಿದ್ದೆಯ ಉದ್ದೇಶ ಏನು, ಆನಂದವನ್ನು ಪಡೆಯುವುದು, ಆನಂದವನ್ನ ಅನುಭವಿಸುವುದು ಗಾಢನಿದ್ದೆ ಅಥವಾ ನಿರ್ವಿಕಲ್ಪ ಸಮಾಧಿಯ ಉದ್ದೇಶ ಅಷ್ಟೇ. ಆದ್ರೆ ಆತ್ಮ ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸದಿಂದಲೇ ಪಡ್ಕೋಬೇಕು. ಆತ್ಮಜ್ಞಾನ ಅಂದ್ರೆ ಬ್ರಹ್ಮಜ್ಞಾನ, ನಾನು ಬ್ರಹ್ಮಸ್ವರೂಪ ಅಂತ ತಿಳ್ಕೋಬೇಕು. ಈಗ ಇಷ್ಟರಲ್ಲಿ ನಾನು ಯಾರಂತ ತಿಳ್ಕೊಂಡು, ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ,
ಪಂಚಕೋಶಗಳು ನಾನಲ್ಲ, ಶುದ್ಧ ಚೈತನ್ಯ ಸಾಕ್ಷಿ ನಾನು ಅಂತ ತಿಳ್ಕೊಂಡಿದ್ದೆ. ನಾನು ಬಗ್ಗೆ ತಿಳ್ಕೊಂಡಿದ್ದೆ. ಈಗ ನಾನು ಬ್ರಹ್ಮ ಅಂತ ತಿಳ್ಕೋಬೇಕು, ಬ್ರಹ್ಮ ಸ್ವರೂಪ ತಿಳ್ಕೋಬೇಕು. ಹಾಗಾದ್ರೆ ಬ್ರಹ್ಮನ ಬಗ್ಗೆ ನಾನು ತಿಳ್ಕೋಬೇಕು, ಬ್ರಹ್ಮ ಜ್ಞಾನ ಬರಬೇಕು. ಆ ಬ್ರಹ್ಮಜ್ಞಾನ ಬರೆದು ಕೇವಲ ವೇದಾಂತದ ಪಾಠದಿಂದ ಗುರುಗಳ ಮುಖಾಂತರ ಬ್ರಹ್ಮಜ್ಞಾನ ಬರಬೇಕು, ಬೇರೆ ದಾರಿ ಇಲ್ಲ. ಬ್ರಹ್ಮಜ್ಞಾನ ಜೀವಾತ್ಮ ಪರಮಾತ್ಮ ಒಂದು ಅಂತ ಗೊತ್ತಾಗಬೇಕು. ಅಂದ್ರೆ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮಸ್ವರೂಪಿ ಅಂತ ಗೊತ್ತಾಗಬೇಕು. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಅದು ಬರಬೇಕು. ನಾನು ಅಲ್ಲಿಗೆ ಆತ್ಮಜ್ಞಾನ ಇಲ್ಲ, ಪೂರ್ಣ ಆಗಿಲ್ಲ. ಯಾಕಂದ್ರೆ ಆತ್ಮ ಬೇರೆ ಅನಾತ್ಮ ಬೇರೆ ಅಂತ ಹೇಳಿಬಿಡಿದೆ. ದೇಹ ಮನಸ್ಸು ಬುದ್ಧಿ ಪ್ರಪಂಚ ಎಲ್ಲ ಅನಾತ್ಮ ಅಂತ ಹೇಳಿಬಿಡಿದೆ. ಆ ಅನಾತ್ಮ ಬ್ರಹ್ಮ, ನಾನು ಕೂಡ ಬ್ರಹ್ಮ ಅನಾತ್ಮವೂ ಕೂಡ ಬ್ರಹ್ಮ. ಅನಾತ್ಮ ಅಂತ ಇದು ಸರ್ವಂ ಖಲುಇದಂ, ಎಲ್ಲವೂ ಬ್ರಹ್ಮಸ್ವರೂಪ, ಸರ್ವಂ ಖಲುಇದ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಎರಡೂ ಅರ್ಥ ಆದಾಗ ಆತ್ಮಜ್ಞಾನ. ಕೇವಲ ಅಹಂ ಬ್ರಹ್ಮಾಸ್ಮಿ ಆದಾಗಲೂ ಅದ್ವೈತ ಇದೆ, ಪ್ರಪಂಚ ಇದೆ ನಾನಿದ್ದೇನೆ. ಅದ್ವೈತ ಜ್ಞಾನ ಬರಬೇಕು, ಸರ್ವಂ ಖಲುಇದ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಈ ಜ್ಞಾನ ಬರಬೇಕು. ಅದಕ್ಕೆ ಉಪನಿಷತ್ ಹೇಳ್ತಾರೆ, ನೇಹ ನಾನಸ್ತಿ ಕಿಂಚನ, ಬ್ರಹ್ಮನನ್ನು ಬಿಟ್ಟರೆ ಬೇರೆ ಏನು ಇಲ್ಲಪ್ಪ ಅಂತ ಹೇಳ್ತಾರೆ. ಅಲ್ಲ ಈ ಅಂತ ಈ ಜ್ಞಾನ ಬಂದ್ರೆ ಉಪಯೋಗ ಏನಂದ್ರೆ, ಒಬ್ಬ ಜ್ಞಾನಿ ಸಂಸಾರದಿಂದ ಬಿಡುಗಡೆ ಆಗ್ತಾನೆ. ಯಾಕೆ ಹೇಗೆ ಬಿಡುಗಡೆ ಆಗ್ತಾನೆ? ಅದ್ವೈತ ಆನಂದವನ್ನು ಪಡ್ಕೊಂಡು ಬಿಡುಗಡೆ ಆಗ್ತಾನೆ. ಬ್ರಹ್ಮ ಅಂದ್ರೆ ಅದ್ವೈತ ಆನಂದ, ಅದ್ವೈತ ಆನಂದ ಬ್ರಹ್ಮಾನಂದ ಅಂತ ಹೇಳ್ತೇವೆ. ಮೋಕ್ಷ ಅಂದ್ರೆ ಆಗುದೇ ಮೋಕ್ಷ, ಆ ರೀತಿ ಅವ್ರಿಗೆ ಅದಕ್ಕೋಸ್ಕರ ಬ್ರಹ್ಮನ ಬಗ್ಗೆ ವಿವರಣೆಯನ್ನು ಶುರು ಮಾಡ್ತಾರೆ ಶಂಕರಾಚಾರ್ಯರು. ಇಲ್ಲಿವರೆಗೆ ಪಂಚ ವಿವೇಕ ಹೇಳಿ ಆಯ್ತು, ಆತ್ಮ ಬೇರೆ ಪಂಚಕೋಶಗಳು ಬೇರೆ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಬೇರೆ ಅಂತ ಹೇಳಿದ್ರು. ಇದು ಹೇಗೆ ಬೇರ್ಪಡಿಸಿದ್ವಿ? ಇದಕ್ಕೆ ದೃಕ್ ದೃಶ್ಯ ವಿವೇಕ ಅಂತ ಬೇರ್ಪಡಿಸಿದ್ವಿ. ದೃಕ್ ದೃಶ್ಯ ಅಂದ್ರೆ ನಾನು ನೋಡುವವನು, ಇದು ನೋಡುವ ವಸ್ತು, ನೋಡುವ ವಸ್ತು ಮತ್ತು ನಾನು ಒಂದೇ ಆಗಲಿ ಸಾಧ್ಯ ಇಲ್ಲ. ಈಗ ಆಪಲ್ ಕಾಣ್ತಾ ಇದೆ, ಆಪಲ್ ನೋಡುವ ವಸ್ತು, ನಾನು ನೋಡುವವನು, ನಾನು ನೋಡುವವನು ಬೇರೆ, ನೋಡುವ ವಸ್ತು ಬೇರೆ, ಈ ರೀತಿ ವಿಂಗಡಣೆ ಮಾಡ್ತಾ ಹೋಗ್ಬೇಕು. ಆವಾಗ ನಿಜವಾದ ನಾನು ಯಾರು ಅಂತ ಗೊತ್ತಾಗ್ತದೆ. ದೇಹ ಆಪಲ್ ದೃಶ್ಯ, ನಾನು ದೃಕ್ ನೋಡುವವನು. ಅದೇ ರೀತಿ ದೇಹ ದೃಶ್ಯ, ನಾನು ದೃಕ್, ದೇಹ ನನಗೆ ಅನುಭವ ಆಗ್ತಾ ಇದೆ, ಅದಕ್ಕೆ ದೇಹ ದೃಶ್ಯ, ಅದನ್ನ ನಾನು ನೋಡುವನು ದೃಕ್. ಮನಸ್ಸು ದೃಶ್ಯ, ಅದನ್ನ ನೋಡುವವನು ನಾನು ದೃಕ್. ಬುದ್ಧಿ ದೃಶ್ಯ, ನೋಡುವವನು ದೃಕ್. ಈ ರೀತಿ ಪಂಚಕೋಶಗಳು ದೃಶ್ಯ, ನಾನು ದೃಕ್. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ದೃಕ್ ದೃಕ್ ನಾನು ದೃಶ್ಯ, ನಾನು ದೃಕ್ ನೋಡುವನು ಅಂತ ಗೊತ್ತಾಗ್ಬೇಕು. ವಿಂಗಡಣೆ ಮಾಡಬೇಕು, ದೃಕ್ ದೃಶ್ಯ ವಿವೇಕ ಅಂತ ಹೇಳೋದು. ದೃಕ್ ದೃಶ್ಯ ವಿವೇಕದ ಮೂಲಕ ಏನಾಗ್ತದೆ? ದ್ವೈತ ಬಂದ್ಬಿಡ್ತದೆ, ಅನಾತ್ಮ ಬೇರೆ ಆತ್ಮ ಬೇರೆ, ದ್ವೈತ ಬಂತು. ಆದರೆ ವೇದಾಂತ ದ್ವೈತ ಅಲ್ಲ, ಅದ್ವೈತ, ಎಲ್ಲವೂ ಒಂದೇ ಅಂತ. ಅದಕ್ಕೋಸ್ಕರ ಈಗ ದೃಕ್ ದೃಶ್ಯ ವಿವೇಕದಿಂದ ಕಾರ್ಯಕಾರಣ ವಿವೇಕ ಇದಕ್ಕೆ ಹೋಗ್ಬೇಕು. ಕಾರ್ಯಕಾರಣ ವಿವೇಕ, ಬ್ರಹ್ಮನ್ ಈಶ್ವರ ಅವನು ಜಗತ್ ಕಾರಣ, ಇಡೀ ಜಗತ್ತಿಗೆ ಕಾರಣ. ನಾ ಸಾಕ್ಷಿ ಬ್ರಹ್ಮಸ್ವರೂಪಿ, ಸಾಕ್ಷಿ ಬ್ರಹ್ಮ. ಹಾಗಾಗ್ಬಿಟ್ಟು ಸಾಕ್ಷಿ ಬ್ರಹ್ಮ, ಬ್ರಹ್ಮ ಜಗತ್ ಕಾರಣ. ಜಗತ್ ಕಾರಣ ಅಂತ ಹೇಳಿದ್ರೆ ಜಗತ್ತಿನ ಜಗತ್ತಿನ ಅಸ್ತಿತ್ವಕ್ಕೆ ಕಾರಣ ಆಗ್ತದೆ. ಕಾರಣ ಬ್ರಹ್ಮ ಕಾರಣ ಅಥವಾ ಈಶ್ವರ ಕಾರಣ, ಜಗತ್ತು ಕಾರ್ಯ. ಕಾರ್ಯಕ್ಕೂ ಕಾರಣಕ್ಕೂ ಏನ್ ಸಂಬಂಧ ಇದೆ? ಪ್ರಪಂಚದಲ್ಲಿ ಕಾರಣಕ್ಕೂ ಕಾರ್ಯಕಾರಣ ಬೇರೆ. ಒಬ್ಬ ಮಡಕೆ ಮಾಡುವ ಇದ್ದಾನೆ, ಕುಂಬಾರ, ಕುಂಬಾರ ಬೇರೆ, ಮಡಕೆ ಬೇರೆ. ಆದ್ರೆ ಬ್ರಹ್ಮ ಮತ್ತು ಬ್ರಹ್ಮ ಒಂದು ವಸ್ತು ಅಲ್ಲ, ಅಲ್ಲ ಬ್ರಹ್ಮ ಒಂದು ಚೈತನ್ಯ ಅಲ್ಲ. ಆ ಬ್ರಹ್ಮ ಚೈತನ್ಯಕ್ಕೂ ಕಾರಣವಾದ ಕಾರ್ಯವಾದ ಪ್ರಪಂಚಕ್ಕೂ ಭಾಗ ಇಲ್ಲ. ಆ
ಈಶ್ವರನೇ ಪ್ರಪಂಚದ ರೂಪದಲ್ಲಿ ಕಾಣ್ತಾನೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ವಿಶ್ವಂ ವಿಷ್ಣು ಅಂತ ಹೇಳುದು. ವಿಷ್ಣು ವಿಶ್ವದ ರೂಪದಲ್ಲಿ ಕಾಣ್ತಾನೆ ಅಂತ ಕಾರ್ಯಕಾರಣ ಸಂಬಂಧ. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ಇದು ಇದು ಮಡಕೆ, ಇದು ಒಂದು ಗ್ಲಾಸ್, ಅದು ಆಗಿದ್ದು ಮಣ್ಣಿಂದ. ಸೊ ಮಣ್ಣಿಗೂ ಗ್ಲಾಸಿಗೂ ಏನ್ ಸಂಬಂಧ? ಕಾರ್ಯಕಾರಣ ಸಂಬಂಧ. ಮಣ್ಣನ್ನ ಗ್ಲಾಸ್ ಈ ಅಸ್ತಿತ್ವ ಇಲ್ಲ, ಆ ಮಣ್ಣೇ ಈ ಗ್ಲಾಸಿನ ಅಸ್ತಿತ್ವ. ಮಣ್ಣು ಕಾರಣ, ಗ್ಲಾಸು ಕಾರ್ಯ. ಹಾಗೆ ಇದರಲ್ಲಿ ಎರಡು ವಸ್ತು ಇದೆಯಾ, ಮಣ್ಣು ಮತ್ತು ಗ್ಲಾಸ್ ಅಂತ ಎರಡು ವಸ್ತು ಇದೆಯಾ? ಇಲ್ಲ. ಯಾಕಂದ್ರೆ ಗ್ಲಾಸ್ ಅನ್ನೋದು ಮಣ್ಣಿನ ರೂಪ ಅಷ್ಟೇ. ನನಗೆ ಗ್ಲಾಸ್ ಮಣ್ಣು ಬೇಡ ಅಂತ ಹೇಳ್ತಾ, ಯಾಕಂದ್ರೆ ಗ್ಲಾಸು ಮತ್ತು ಮಣ್ಣು ಎರಡು ವಸ್ತು ಇಲ್ಲ, ಇರೋದು ಒಂದೇ ಒಂದು ವಸ್ತು. ಅದೇ ಬ್ರಹ್ಮ ಮತ್ತು ಜಗತ್ತು ಅನ್ನೋ ಎರಡು ವಸ್ತು ಇಲ್ಲ. ಆ ಬ್ರಹ್ಮ ಅಥವಾ ಚೈತನ್ಯವೇ ಜಗತ್ತಾಗಿ ಕಾಣ್ತಾ ಇದೆ, ಬ್ರಹ್ಮ ಚೈತನ್ಯವೇ ಜಗತ್ತು. ಅದಕ್ಕೆ ಭಗವದ್ಗೀತೆಯಲ್ಲಿ ವಿಶ್ವಂ ವಿಷ್ಣುರ್ ವಶಡ್ಕಾರೋ, ವಿಷ್ಣು ವಿಷ್ಣು ಅನ್ನೋದು ವಿಷ್ಣು ಅನ್ನೋ ಭಗವಂತ ವಿಶ್ವದ ರೂಪದಲ್ಲಿ ಕಾಣ್ತಾ ಇದೆ ನಮ್ಗೆ ಅಂತ. ಈ ಪ್ರಕೃತಿ ವಿವೇಕದಿಂದ ಆತ್ಮ ಅನಾತ್ಮವನ್ನು ವಿಂಗಡಣೆ ಮಾಡಿದ್ವಿ. ಈಗ ಕಾರ್ಯಕಾರಣ ಸಂಬಂಧದಿಂದ ಆತ್ಮ ಅನಾತ್ಮ ಎರಡು ಬ್ರಹ್ಮ ಅಂತ ತಿಳ್ಕೊಂಡಾಗ ನಾನು ಅದ್ವೈತ ಬ್ರಹ್ಮ ಆಗ್ತೇನೆ, ಎರಡಿಲ್ಲ ಅಲ್ಲಿ. ಹಾಗಾಗ್ಬಿಟ್ಟು ಕಾರಣ ಸಂಬಂಧವನ್ನ ತಿಳ್ಕೋಬೇಕು. ಈ ಕಾರ್ಯಕ್ರಮ ಉದಾಹರಣೆ ಹೇಳ್ತೇನೆ. ನಾನು ಮಲಕ್ಕೊಂಡೆ, ನನಗೊಂದು ಕನಸು ಬಿತ್ತು, ಕನಸಿನಲ್ಲಿ ಹುಲಿ ಕಾಣ್ತು, ಒಂದು ಕಾಡಲ್ಲಿದ್ದೆ, ಓಡಲಿ ಶುರು ಮಾಡಿದೆ, ಹುಲಿ ಓಡಿಸ್ಕೊಂಡ್ಬಂತು, ಹೆದರ್ಕೊಂಡು ನದಿಯಲ್ಲಿ ಬಿದ್ದೆ, ಎಚ್ಚರ ಆಯ್ತು. ಈಗ ಎಚ್ಚರಾದ್ಮೇಲೆ ನನ್ಗೇನ್ ಗೊತ್ತಾಯ್ತು, ಅಲ್ಲಿ ಕಾಡು ಅನ್ನೋದಿರಲಿಲ್ಲ, ಹುಲಿ ಅಂತಿರ್ಲಿಲ್ಲ, ನಾನು ಅಂತಿರ್ಲಿಲ್ಲ, ಎಲ್ಲವೂ ಆ ಚೈತನ್ಯ ಚೈತನ್ಯ ಎಚ್ಚರಾದವನ ಚೈತನ್ಯ. ಅಂದ್ರೆ ಅಲ್ಲಿ ದ್ವೈತ ಇರ್ಲಿಲ್ಲ, ಅಲ್ಲಿ ಕನಸಿನಲ್ಲಿ ದ್ವೈತ ಕಾಣ್ತಾ ಇತ್ತು. ನಾನು ಬೇರೆ, ಹುಲಿ ಬೇರೆ, ನಾನು ಬೇರೆ, ಕಾಡು ಬೇರೆ, ನಾನು ಬೇರೆ, ನದಿ ಬೇರೆ ಅಂತ ದ್ವೈತ ಕಾಣ್ತಾ ಇತ್ತು. ಎಚ್ಚರಾದ್ಮೇಲೆ ಯಾವುದೂ ಇಲ್ಲ, ನಾನು ಮಾತ್ರ ಇದ್ದೇನೆ. ಅದೇ ರೀತಿ ಅಭೇದ ಸ್ಥಿತಿ, ಭೇದ ಅನ್ನೋದು ಕನಸಿನ ಸ್ಥಿತಿ. ಎಚ್ಚರದಲ್ಲಿ ಚೈತನ್ಯವೇ ಕನಸಿನಲ್ಲಿ ಹುಲಿಯಾಗಿ, ಗುಡ್ಡವಾಗಿ, ನದಿಯಾಗಿ, ಬೆಟ್ಟವಾಗಿ, ಮನುಷ್ಯನಾಗಿ ಕಾಣ್ತಾ ಇದೆ. ಅಲ್ಲಿ ವಿಂಗಡಣೆ ಇದೆ, ಸಪರೇಷನ್ ಇದೆ, ಬೇರೆ ಬೇರೆ ಇದೆ. ನಾನು ಬೇರೆ, ಗುಡ್ಡ ಬೇರೆ, ನಾನು ಬೇರೆ, ನದಿ ಬೇರೆ, ನಾನು ಬೇರೆ, ಕಾಡು ಬೇರೆ ಅಂತ. ಆದ್ರೆ ಎಚ್ಚರ ಯಾವುದೂ ಇಲ್ಲ, ಎಲ್ಲವೂ ನಾನೇ, ನನ್ನ ಚೈತನ್ಯವೇ ಎಲ್ಲ ಆಗಿ ಕಾಣ್ತು ಅಂತ ಗೊತ್ತಾಗುತ್ತೆ. ಅದೇ ರೀತಿ ಈಗ ಎಚ್ಚರದ ಇದು ನಾವು ಈಗ ನೋಡ್ತಾ ಇದೀವಿ. ಈಗ ಇದು ಎಚ್ಚರದ ಕನಸು, ಎಚ್ಚರದ ಕನಸಿಗೆ ಮಾಯೆ ಅಂತ ಹೇಳ್ತೇವೆ. ಎಚ್ಚರದ ಕನಸಿನಲ್ಲಿ ಎಲ್ಲ ವ್ಯತ್ಯಾಸ ಇದೆ. ನಾನು ಬೇರೆ, ನೀವು ಬೇರೆ, ನಾನು ಬೇರೆ, ಪ್ರಪಂಚ ಬೇರೆ, ಜೀವ ಬೇರೆ, ಜಗತ್ತು ಬೇರೆ, ಜೀವ ಬೇರೆ, ಈಶ್ವರ ಬೇರೆ. ಆ ಭೇದ ಭಾವ ಕಾಣ್ತದೆ. ಈ ಎಚ್ಚರದ ಕನಸಿಂದ ಎಚ್ಚರ ಆಗ್ಬೇಕು. ಎಚ್ಚರ ಆಗ್ಬೇಕು, ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮಸ್ವರೂಪಿ, ಸರ್ವಂ ಕಲಯುಧ ಬ್ರಹ್ಮ ಅಂತ ಎಚ್ಚರ ಆಗ್ಬೇಕು. ಆ ಅದಕ್ಕೆ ಮುಕ್ತಿ ಅಂತ ಹೇಳುದು, ಅದಕ್ಕೆ ಸಂಸಾರ ಬಂಧನದಿಂದ ಬಿಡುಗಡೆ ಆಗುದು ಅಂತ ಹೇಳುದು. ಇದಕ್ಕೆ ಉದಾಹರಣೆ ಅಲೆ, ನೀರು, ಸಮುದ್ರ ಮತ್ತು ಅಲೆ. ಸಮುದ್ರದಲ್ಲಿ ಅಲೆಗಳಿದ್ದಾವೆ, ದೊಡ್ಡ ಅಲೆ, ಸಣ್ಣ ಅಲೆ. ಸಣ್ಣ ಅಲೆಗೆ ಹೇಳಿಕೆ ಯಾವಾಗಲೂ ದೊಡ್ಡ ಅಲೆ ಬಂದ ನುಂಗಿ ಹಾಕ್ಬಿಡ್ತದೆ ಅಂತ. ಸಣ್ಣ ಅಲೆ ಮತ್ತು ಎರಡಕ್ಕೂ ಹೆದರಿಕೆ, ನಾನು ಸಮುದ್ರ ತೀರ ಸೇರಿದಾಗ ನಾನು ಸತ್ತೋಗ್ಬಿಡ್ತೇನೆ ಅಂತ. ರೂಪನಾಮ ಆಕಾರಗಳು ನಾಶ ಆಗ್ತವೆ. ಸಣ್ಣ ಅಲೆಗೆ ದೊಡ್ಡ ಅಲೆ ಮೇಲೆ ಅಲೆ ಮೇಲೆ ಹೊಟ್ಟೆ ಗೀಚು, ನನಗಿಂತ ದೊಡ್ಡವನು, ನನಗಿಂತ ಶಕ್ತಿಶಾಲಿ ಜಾಸ್ತಿ ಅಂತ. ಅಲ್ಲಿ ಅಲೆ ಹೆದರಿಕೆ ಮತ್ತು ಹೊಟ್ಟೆ ಗೀಚಲ್ಲಿ ಜೀವನ ಮಾಡ್ತಾವಲ್ಲ, ಹಾಗೆ ಏನ್ ಅದನ್ನ ಉದ್ದಾರ ದಾರಿ ಯಾವುದು ಅಂದ್ರೆ, ಸಣ್ಣ ಅಲೆ ಮತ್ತು ದೊಡ್ಡ ಅಲೆ ಏನ್ ತಿಳ್ಕೋಬೇಕು, ನಾನು ಸಮುದ್ರದಿಂದ ಹುಟ್ಟಿದವನು, ಸಮುದ್ರ ನನ್ನ ಅಪ್ಪ, ಎಲ್ಲ ಅಲೆ ಅಣ್ಣ ತಮ್ಮಂದಿರು, ಸಮುದ್ರದಿಂದ ನಾವು ಹುಟ್ಟಿದವು ಅಂತ ಗೊತ್ತಾಗುತ್ತೆ. ಅಂದ್ರೆ ಸಮುದ್ರದ ಮೇಲೆ ಪ್ರೀತಿ ಬರಬೇಕು, ಇದಕ್ಕೆ ಭಕ್ತಿ ಅಂತ ಹೇಳ್ತಾರೆ. ಈ ಅಲೆಗಳು ಅಂದ್ರೆ ಜೀವ, ನಾನು ನೀವು ಎಲ್ಲ ಪ್ರಾಣಿಗಳು ಜೀವ, ಅಲೆಗಳು ಸಣ್ಣ ಅಲೆ ದೊಡ್ಡ ಅಲೆ, ನಮ್ಗೆ ಜೀವಕ್ಕೆ ಯಾವಾಗ್ಲೂ ಹೆದರಿಕೆ. ಸಮುದ್ರ ಅಂದ್ರೆ ಈಶ್ವರ, ಭಗವಂತ, ಜೀವ ನಾವು ಈಶ್ವರಿಂದ ಹುಟ್ಟಿ ಬಂದವರು ಅಂತ. ಆವಾಗ ಏನಾಗುತ್ತೆ, ಪ್ರೇಮ ಮೂಡಿ ಬರ್ತದೆ, ಪ್ರೇಮ. ಆ ಪ್ರೇಮಕ್ಕೆ ಭಕ್ತಿ ಅಂತ ಹೇಳ್ತೇವೆ. ಆದ್ರೆ ಪ್ರೇಮ ಅಲ್ಲ. ಇನ್ನು
ಇರ್ತದೆ, ನಾನು ಬೇರೆ ನೀನು ಬೇರೆ, ನಾನು ದೊಡ್ಡ ಅಲೆ ನೀನು ಸಣ್ಣ ಅಲೆ ಅಂತ ಭೇದವಾಗಿರ್ತದೆ. ಆಮೇಲೆ ಅಲೆ ಗೊತ್ತಾಗಬೇಕು, ಎಲ್ಲ ಅಲೆಗಳು ನೀರೇ, ದೊಡ್ಡ ಅಲೆನು ನೀರೇ, ಸಣ್ಣ ಅಲೆ ನೀರೇ, ಸಮುದ್ರವು ನೀರೇ ಅಂತ ಗೊತ್ತಾಗಬೇಕು, ನೀರು ಅಂತ ಗೊತ್ತಾಗಬೇಕು. ನೀರು ಅಂತ ಗೊತ್ತಾದಾಗ ಅಲ್ಲಿ ಭಯದಿಂದ ಮುಕ್ತಿ. ಈಗ ಭಯ ಇಲ್ಲ, ಎಲ್ಲವೂ ನಾನೇ, ನೀರೇ. ನೀರಿಗೆ ಅಲೆಗೆ ನಾಶ ಇದೆ, ದೊಡ್ಡ ಅಲೆಗೆ ನಾಶ ಇದೆ, ಸಣ್ಣ ಅಲೆಗೆ ನಾಶ ಇದೆ ಆಕಾರಕ್ಕೆ, ಆದ್ರೆ ನೀರಿಗೆ ಯಾವ ನಾಶ ಇಲ್ಲ. ದೊಡ್ಡ ಅಲೆಯ ನೀರು, ಸಣ್ಣ ಅಲೆಯ ನೀರು, ಸಮುದ್ರವು ನೀರು ಅಂತ ಗೊತ್ತಾದಾಗ ಮುಕ್ತಿ. ಈ ನೀರಿಗೆ ಬ್ರಹ್ಮ ಅಂತ ಹೇಳುದು, ಸಮುದ್ರಕ್ಕೆ ಅಲೆಗಳಿಗೆ ಜೀವ ಅಂತ ಹೇಳುದು, ಜೀವ ಈಶ್ವರ ಎಲ್ಲವೂ ಒಂದೇ ಬ್ರಹ್ಮ ಸ್ವರೂಪಿ ಅಂತ ಗೊತ್ತಾಗುತ್ತೆ. ಅದಕ್ಕೆ ಮುಕ್ತಿ ಅಂತ ಹೇಳಿದ್ರೆ, ಆ ಅಲೆಗೆ ನಾನು ಸಮುದ್ರದಿಂದ ಹುಟ್ಟಿ ಬಂದವನು ಅಂತ ಗೊತ್ತಾದ್ರೆ ಭಕ್ತಿ. ಅಲೆಗೆ ನಾನು ನೀರು, ಸಮುದ್ರವು ನೀರು, ನಾನು ನೀರು ಅಂತ ಗೊತ್ತಾದ್ರೆ ಮುಕ್ತಿ. ಇದು ಚಿಂತನೆ. ಅದಕ್ಕೋಸ್ಕರ ಜೀವ ಬ್ರಹ್ಮ ಏಕತ್ವ ತಿಳ್ಕೋಬೇಕು, ಅದನ್ನೇ ಮುಕ್ತಿ ಅಂತ ಹೇಳುದು. ನಾನು ಆಗ್ಬೇಕು ಅಂತ ಪ್ರಶ್ನೆ. ನಾನು ಬ್ರಹ್ಮನ ಹಾಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಾನು ಬ್ರಹ್ಮನೇ ಇದ್ದೇನೆ. ನಿಮಗೆ ನೀವು ಗಂಡಸು ಅಂತ, ನೀವು ಗಂಡಸು ಆಗಿ ಅಂತ ಹೇಳಕ್ ಆಗುದಿಲ್ಲ, ಯಾಕಂದ್ರೆ ನೀವು ಗಂಡಸೆ ಆಗಿದ್ರ. ನೀವು ಹೆಂಗಸು ಆಗಿ ಅಂತ ಹೇಳಕ್ ಆಗುದಿಲ್ಲ, ನೀವು ಹೆಂಗಸೆ ಆಗಿದ್ರ. ನಾನು ಬ್ರಹ್ಮನೇ ಆಗಿದ್ದೇನೆ, ಆ ಅರಿವು ನನಗಿಲ್ಲ, ಆ ಜ್ಞಾನ ಇಲ್ಲ. ಆ ಜ್ಞಾನವನ್ನು ಪಡ್ಕೊಳ್ಳೋದೇ ಬ್ರಹ್ಮಜ್ಞಾನ. ನಾನು ಬ್ರಹ್ಮಸ್ವರೂಪಿ ಆಗಿದ್ದೇನೆ ಅಂತ, ಬ್ರಹ್ಮ ನಾನು ಬ್ರಹ್ಮ ಆಗ್ಬೇಕು ಅಂತ ಪ್ರಯತ್ನ ಮಾಡಕ್ ಆಗುದಿಲ್ಲ, ನಾನು ಬ್ರಹ್ಮನೇ ಆಗಿದ್ದೇನೆ ಅಂತ ತಿಳ್ಕೋಬೇಕು. ಆ ಅಜ್ಞಾನ ಹೋಗ್ಬೇಕು. ಆ ಅಜ್ಞಾನ ಹೋಗ್ಬೇಕಾದ್ರೆ ಶ್ರವಣ ಮನನ ನಿಧಿಧ್ಯಾಸವೇ ಸಾಧನ, ಬೇರೆ ದಾರಿ ಇಲ್ಲ. ಇದು ಅದಕ್ಕೆ ಉಪನಿಷತ್ತು ಹೇಳ್ತಾರೆ, ಬ್ರಹ್ಮವಿತ್ ಬ್ರಹ್ಮಯೋ ಭವತಿ ಅಂತ. ಯಾರು ಬ್ರಹ್ಮನ್ ತಿಳ್ಕೊಳ್ತಾನೋ ಅವ್ನು ಬ್ರಹ್ಮನೇ ಆಗ್ತಾನೆ ಅಂತ. ಅಲ್ಲ, ನಾವು ಹೇಳಿದ್ವಿ ಬ್ರಹ್ಮನ್ ತಿಳ್ಕೊಳ್ಳಿಕ್ ಆಗುದಿಲ್ಲ ಅಂತ, ಬ್ರಹ್ಮ ಮನಸ್ಸು ಬುದ್ಧಿಗಳಿಂದ ಮೀರಿದ್ದು ಅಂತ ಹೇಳಿದ್ರಿ. ಬ್ರಹ್ಮನನ್ನ ಒಂದು ವಸ್ತುವಾಗಿ ತಿಳ್ಕೊಳ್ಳಿ ಸಾಧ್ಯ ಇಲ್ಲ. ಒಂದು ಆಪಲ್ ಅಂತ ತಿಳ್ಕೊಂಡಾಗೆ ಆಪಲ್ ಒಂದು ವಸ್ತು, ಅದಕ್ಕೆ ನಾಮ ರೂಪ ಆಕಾರ ಇದೆ. ನಾನು ಆಪಲ್ ಅಂತ ತಿಳ್ಕೊಂಡೆ ಅಂತ ಹೇಳ್ಬೋದು, ಆದ್ರೆ ಬ್ರಹ್ಮನನ್ನು ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಬ್ರಹ್ಮನಿಗೆ ನಾಮ ರೂಪ ಆಕಾರ ಶಬ್ದ ಸ್ಪರ್ಶ ರೂಪ ರಸ ಗಂಧ ಯಾವುದೂ ಇಲ್ಲ. ಹಾಗಾದ್ರೆ ಬ್ರಹ್ಮನ್ ತಿಳ್ಕೊಳ್ಳೋದ್ರೆ ಏನು? ನಾನು ಬ್ರಹ್ಮನೇ ಆಗಿದ್ದೇನೆ ಅಂತ ತಿಳ್ಕೋಬೇಕು. ನಾನು ಬ್ರಹ್ಮನೇ ಆಗಿದ್ದೇನೆ ಅಂತ ತಿಳ್ಕೊಳ್ಳದೆ ಬ್ರಹ್ಮಜ್ಞಾನ, ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಳ್ಳದೆ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನದಲ್ಲಿ ದ್ವೈತ ಇಲ್ಲ, ನಾನು ಮತ್ತು ಬ್ರಹ್ಮ ಅನ್ನೋ ದ್ವೈತ ಇಲ್ಲ. ಒಂದು ವಸ್ತುವಿನ ಜ್ಞಾನದಲ್ಲಿ ದ್ವೈತ ಇದೆ, ನಾನು ಮತ್ತು ಆಪಲ್ ಅನ್ನೋ ದ್ವೈತ ಇದೆ. ಆಪಲ್ ತಿಳ್ಕೊಳ್ಳಿ ಅಂತ ಹೇಳ್ಬೋದು, ಆದ್ರೆ ಬ್ರಹ್ಮನ ಹಾಗೆ ತಿಳ್ಕೊಳಕ್ ಆಗುದಿಲ್ಲ. ಹಾಗಾಗಿ ಬ್ರಹ್ಮನ ಮನಸ್ಸಿಗೆ ಮೀರಿದ್ದು ಅಂತ ಹೇಳಿದ್ರೆ ಬ್ರಹ್ಮನನ್ನು ಒಂದು ವಸ್ತು ಆಗಿ ತಿಳ್ಕೊಳ್ಳಿ ಸಾಧ್ಯ ಇಲ್ಲ, ಬ್ರಹ್ಮನ ನಾನು ಅಂತ ತಿಳ್ಕೊಳ್ಳಿ ಸಾಧ್ಯ ಇದೆ. ಅದಕ್ಕೋಸ್ಕರ ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂತ ಹೇಳುದು. ಇದಕ್ಕೊಂದು ಉದಾಹರಣೆ ಕೊಡ್ಬೇಕಂದ್ರೆ, ಮಹಾಭಾರತ ಯುದ್ಧದಲ್ಲಿ ಕುಂತಿಗೆ 5 ಜನ ಮಕ್ಕಳು ಪಾಂಡವರು, ಕುಂತಿಗೆ ಒಬ್ಬ ಮಗ ಇದ್ದ ಕರ್ಣ, ಅವನು ಅವಳಿಗೆ ಮದುವೆ ಆಗಿರಲಿಲ್ಲ ಆವಾಗ ಹುಟ್ಟಿದ್ದು. ಆ ಕರ್ಣನ ಬಿಟ್ಬಿಡ್ತಾರೆ ನದಿಯಲ್ಲಿ. ಕರ್ಣ ಬೆಳಿತಾನೆ, ಬೆಳೆದಾಗ ಅವನಿಗೆ ತಾನು ಒಬ್ಬ ಕ್ಷತ್ರಿಯ ಅನ್ನುವ ಅರಿವಿಲ್ಲ, ತಾನು ಶೂದ್ರ ಪುತ್ರ ಅನ್ನುವ ಕೀಳುಭಾವದಲ್ಲಿ ಜೀವನ ಮಾಡ್ತಾನು, ತಪ್ಪರಿವೆಯಲ್ಲಿ ಜೀವನ ಮಾಡ್ತಾನು. ಮಹಾಭಾರತ ಯುದ್ಧದ ಮುಂಚೆ ಕುಂತಿ ಕರ್ಣನ ಕರೆದು ಹೇಳ್ತಾಳೆ, ನೋಡಪ್ಪ ಕರ್ಣ, ನಿನ್ನ ಹಿರಿಮಗ, ನಿನ್ನ ದೊಡ್ಡ ಮಗ, ನೀನು ಕ್ಷತ್ರಿಯ, ನಿನ್ನನ್ನ ನಾನು ನದಿಯಲ್ಲಿ ಬಿಟ್ಟೆ ಅಂತ ಹೇಳ್ತಾರೆ. ಈಗ ಕರ್ಣನಿಗೆ ಗೊತ್ತಾಗುತ್ತೆ ನಾನು ಕ್ಷತ್ರಿಯ ಅಂತ. ಆವಾಗ ಅವನ ಅಜ್ಞಾನ ಹೋಯ್ತು, ನಾನು ಶೂದ್ರ ಅನ್ನುವ ಅಜ್ಞಾನ ಹೋಯ್ತು. ಅದರರ್ಥ ಕರ್ಣ ಕ್ಷತ್ರಿಯ ಆಗಲಿಲ್ಲ, ಕರ್ಣ ಮೊದಲಿಂದೂ ಕ್ಷತ್ರಿಯನೇ, ಶೂದ್ರ ಅಂತ ತಪ್ಪಾಗಿ ತಿಳ್ಕೊಂಡಿದ್ದ, ಅದು ಹೋಯ್ತು, ಅಜ್ಞಾನ ಹೋಯ್ತು. ಅದೇ ರೀತಿ ಜೀವಕ್ಕೆ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅನ್ನೋ ಅಜ್ಞಾನ ಇದೆ. ನಾನು ಆತ್ಮ, ಆತ್ಮ ಬ್ರಹ್ಮ ಅಂತ ಜ್ಞಾನ ಬರಬೇಕು. ನಾನು ಬ್ರಹ್ಮ ಆಗ್ಬೇಕಾದ ಅಗತ್ಯ ಇಲ್ಲ, ನಾನು ಬ್ರಹ್ಮನೇ ಆಗಿದ್ದೇನೆ ಅಂತ ತಿಳ್ಕೋಬೇಕು. ಇದಕ್ಕೆ ಆತ್ಮಜ್ಞಾನ ಅಂತ ಹೇಳುದು. ಈಗ ಇವತ್ತು ಹೇಳಿದ ವಿಚಾರಗಳ ಸಾರಾಂಶ ನೋಡೋಣ. ಶ್ರೀ ಶಂಕರಾಚಾರ್ಯರು ಪಂಚಕೋಶ ವಿವೇಕ ಹೇಳಿದರು, ಪಂಚಕೋಶಗಳು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಕಡೆ ಈ ಪಂಚಕೋಶಗಳು ನಾನಲ್ಲ, ಆತ್ಮಸ್ವರೂಪಿ ನಾನು.
ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವನಾನ್ ನಾನೇ ಅಂತ ಪಂಚಕೋಶಗಳನ್ನು ನಾನು ವಿಂಗಡಣೆ ಮಾಡಿದೆ. ಅದಕ್ಕೆ ಆತ್ಮ ಅನಾತ್ಮ ವಿವೇಕ ಅಂತ ಹೇಳುದು. ಈಗ ಆ ಆತ್ಮವೇ ಬ್ರಹ್ಮ ಅಂತ ತಿಳ್ಕೋಬೇಕು. ಯಾಕಂದ್ರೆ ನಾನು ಜೀವಾತ್ಮ, ಜೀವನಿಗೆ ಆತ್ಮ ಅಂತ ಮರೆತೋಗ್ಬಿಟ್ಟಿದೆ. ನಾನು ಜೀವಿಯಾಗಿದ್ದೇನೆ, ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಭ್ರಮೇಲಿದ್ದೇನೆ. ನಾನು ಆತ್ಮ ಅಂತ ಗೊತ್ತಾಗಬೇಕು, ಆತ್ಮ ಬ್ರಹ್ಮ ಅಂತ ಗೊತ್ತಾಗಬೇಕು, ಆತ್ಮನೇ ಪರಮಾತ್ಮ ಅಂತ ಗೊತ್ತಾಗಬೇಕು. ಈ ಆತ್ಮ ಅಂತ ಪರಮಾತ್ಮ, ಆತ್ಮನೇ ಪರಮಾತ್ಮ ಅಂತ ಗೊತ್ತಾಗಬೇಕು, ವೇದಾಂತದ ಚಿಂತನೆ ಬೇಕು, ಬೇರೆ ದಾರಿ ಇಲ್ಲ. ಇದನ್ನು ಉದಾಹರಣೆ ರೂಪದ ಹೇಳ್ಬೇಕಾದ್ರೆ, ಒಂದು ಮಡಕೆ ಇದೆ, ಆ ಮಡಕೆ ನಮ್ಮ ದೇಹ ಅಂತ ತಿಳ್ಕೊಳ್ಳಿ. ಆ ಮಡಕೆಯಲ್ಲಿ ನೀರಿದೆ, ಅದನ್ನ ನಮ್ಮ ಮನಸ್ಸು ಅಂತ ತಿಳ್ಕೊಳ್ಳಿ. ಆ ಮಡಕೆಯ ಒಳಗೆ ಅವಕಾಶ ಇದೆ, ಅದನ್ನ ಆತ್ಮ ಅಂತ ತಿಳ್ಕೊಳ್ಳಿ. ಅವಕಾಶ ಅಂದ್ರೆ ಆತ್ಮನ ಬೆಳಕು ಇದೆ ಅಂತ ತಿಳ್ಕೊಳ್ಳಿ. ಆ ಆತ್ಮನ ಬೆಳಕು ಮನಸ್ಸಿನಲ್ಲಿ ಪ್ರತಿಫಲನ ಆಗುತ್ತೆ, ಅದಕ್ಕೆ ಜೀವ ಅಂತ ತಿಳ್ಕೊಳ್ಳಿ. ಈಗ ಜೀವಕ್ಕೆ ಏನಾಗುತ್ತೆ, ನಾನು ಆತ್ಮ ಅಂತ ಮರ್ತೋಗುತ್ತೆ. ಆತ್ಮ ಇಲ್ದಿದ್ರೆ ಜೀವ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಆತ್ಮ ಅಂತ ಮರ್ತೋಗುತ್ತೆ ಜೀವನಿಗೆ. ಜೀವ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅನ್ನೋ ಭ್ರಮೆಯಲ್ಲಿ ಜೀವನ ಮಾಡ್ತದೆ. ಪಂಚಕೋಶಗಳು ನಾನು ಅನ್ನೋ ಭ್ರಮೆಯಲ್ಲಿ ಜೀವನ ಮಾಡ್ತದೆ. ಜೀವನ ಏನ್ ಗೊತ್ತಾಗಬೇಕು, ನಾನು ಆತ್ಮ, ಆತ್ಮವೇ ಬ್ರಹ್ಮ ಅಂತ ಗೊತ್ತಾಗಬೇಕು. ಅದಕ್ಕೆ ಮುಕ್ತಿ ಅಂತ ಹೇಳುದು. ಈ ಮುಕ್ತಿ ಅಂದ್ರೆ ಸಂಸಾರದಿಂದ ಬಿಡುಗಡೆ ಅಂತ. ಅದು ಹೇಗೆ ಅಂದ್ರೆ, ನಾನು ಜೀವಾತ್ಮ, ಜೀವ ಪ್ಲಸ್ ಆತ್ಮ, ಇದು ನಾನು. ಆತ್ಮ ಅನ್ನೋದು ಸಾಕ್ಷಿ, ಆತ್ಮನಲ್ಲಿ ಯಾವ ಬದಲಾವಣೆ ಇಲ್ಲ, ಆತ್ಮ ಶುದ್ಧ ಚೈತನ್ಯ. ಈ ಜೀವನಿಗೆ ಮಾತ್ರ ಅಜ್ಞಾನ ಇದೆ, ನಾನು ಯಾರಂತೂ ಗೊತ್ತಿಲ್ಲ, ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅನ್ನೋ ಭ್ರಮೆಯಲ್ಲಿದೆ. ಈ ಅಜ್ಞಾನದಿಂದ ಕಾಮ, ಓ ನಾನು ಅಪರಿಮಿತ ಆಗ್ಬೇಕು, ನಾನು ದೇಹ ಬಂದಿಂದ ಕಳ್ಕೋಬೇಕು, ಅದಕ್ಕೆ ನನಗೆ ಅದು ಪಡಿಬೇಕು, ಇದು ಪಡಿಬೇಕು ಅಂತ ಕಾಮ. ಆ ಕಾಮದಿಂದ ರಾಗ ದ್ವೇಷಗಳು, ನನಗೆ ಬೇಕು ಬೇಡ, ನನಗೆ ಯಾವ್ದು ಒಳ್ಳೇದು ಮಾಡ್ತದೆ ಅದು ಬೇಕು, ನನಗೆ ಯಾವ್ದು ಕೆಟ್ಟ ಮಾಡ್ತದೆ ಬೇಡ, ರಾಗ ದ್ವೇಷಗಳು. ರಾಗ ದ್ವೇಷಗಳು ಮತ್ತು ಇದು ವಾಸನೆಗಳಾಗಿ ಶೇಖರ ಆಗ್ತವೆ. ಜೀವ ಅಂದ್ರೆ ಅಜ್ಞಾನ, ಕಾಮ, ರಾಗ, ದ್ವೇಷ, ವಾಸನೆಗಳು ಜೀವ. ಈ ಜೀವನಿಗೆ ಯಾವಾಗಲೂ ತೃಪ್ತಿ ಇಲ್ಲ, ನಾನು ಸದಾ ಏನಾದ್ರೂ ಆಗ್ಬೇಕು ಅಂತ. ಅದು ಹಿಂದಿ ಒಂದು ಹಾಡಿದೆ, ಹೋಂಗೆ ಕಾಮಯಾ ಏಕ ದಿನ್, ಹೋಂಗೆ ಕಾಮಯಾ, ನಾನು ಏನಾದ್ರೂ ಆಗ್ಬೇಕು ಅಂತ. ಅದಕ್ಕೆ ನಾನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಾನು ಯಾರಂತ ಗೊತ್ತೇ ಇಲ್ಲ, ಆತ್ಮ ಅಂತ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಯಾರೋ ಏನೋ ಮಾಡ್ತದೆ ನೋಡ್ತದೆ, ನಾನು ಹಾಗೆ ಆಗ್ಬೇಕನ್ಸುತ್ತೆ, ಯಾರಿಗೇನೋ ದುಡ್ಡು ಬರ್ತದೆ ಅದಕ್ಕೆ ನನಗೂ ಹಾಗೆ ಪಡಿಬೇಕನ್ಸುತ್ತೆ. ಸೊ ಜೀವ ಎಲ್ಲದರ ಹಿಂದೆ ಬಿಡ್ತಾನೆ. ಆವಾಗ ಜೀವನಿಗೆ ಏನಾಗುತ್ತೆ, ಈ ಜನ್ಮ ಮುಗಿದ್ರೂ ಇನ್ನು ತೃಪ್ತಿ ಇರುವುದಿಲ್ಲ, ಪುನಃ ಮುಂದಿನ ಜನ್ಮ ಬೇಕು ಅಂತ. ಪುನರಪಿ ಜನನಂ, ಪುನರಪಿ ಮರಣಂ, ಪುನರಪಿ ಜನನಿ ಜಠರೇ ಶಯನಂ ಅಂತ ಶಂಕರಾಚಾರ್ಯ ಹೇಳ್ತಾರೆ. ಪುನಃ ಪುನಃ ಹುಟ್ಟು ಸಾವುಗಳ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಈ ಬಂಧನಕ್ಕೆ ಸಂಸಾರ ಅಂತ ಹೇಳಿ, ಈ ಬಂಧನಕ್ಕೆ ಕಾರಣ ಅಜ್ಞಾನ, ಕಾಮ, ರಾಗ, ದ್ವೇಷ. ಆತ್ಮ ಅಂದ್ರೆ ಹೂ ಯು ಆರ್, ನೀವು ನಿಜವಾಗ್ಲು ಯಾರು ನೀವು. ಜೀವ ಅಂದ್ರೆ ಹೂಮ್ ಯು ವಾಂಟ್ ಟು ಬಿಕಮ್, ನೀವು ಯಾಗ ಯಾರಾಗಬೇಕು ಅದು ಜೀವ. ಕರ್ತ ನಾನು, ಭೋಕ್ತ ನಾನು, ಜ್ಞಾತ ನಾನು ಅಂತ ಜೀವ ತಿರುಗಾಡಿ ತಿಳ್ಕೊಂಡು ಪುನಃ ಪುನಃ ಸಂಸಾರದಲ್ಲಿ ತಿರುಗಾಡ್ತದೆ. ಇದನ್ನ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಶಂಕರಾಚಾರ್ಯ ಮೊದಲು ದೃಕ್ ದೃಶ್ಯ ವಿವೇಕ ಹೇಳಿದ್ರು, ನೋಡೋನು ಬೇರೆ, ನೋಡುವ ವಸ್ತು ಬೇರೆ ಅಂತ. ಒಂದು ಆಪಲ್ ಕಣ್ಣಿಗೆ ಕಾಣ್ತಾ ಇದೆ, ಆಪಲ್ ಬೇರೆ, ಅದನ್ನ ನೋಡೋ ನಾನು ಬೇರೆ, ಸಾಕ್ಷಿ. ಕಣ್ಣು ನಾನು ಆಪಲ್ ನೋಡ್ತದೆ, ಕಣ್ಣು ಬೇರೆ, ಕಣ್ಣು ದೃಕ್, ಆಪಲ್ ದ್ರಾಕ್ಷ ದೃಶ್ಯ. ಅದು ಕಣ್ಣು ನಿಜವಾಗ್ಲೂ ದೃಕ್ಕಳ್ಳ, ಯಾಕಂದ್ರೆ ಮನಸ್ಸು ಕಣ್ಣನ್ನು ಗಮನಿಸ್ತಾ ಇದೆ, ಮನಸ್ಸು ದೃಕ್, ಕಣ್ಣು ದೃಶ್ಯ. ಅಲ್ಲ, ಮನಸ್ಸು ನಿಜವಾದ ದೃಕ್ಕಲ್ಲ, ಮನಸ್ಸಲ್ಲಿ ಏನಾಗ್ತದೆ, ನನ್ನ ಸಾಕ್ಷಿಗೆ ಅರಿವಿದೆ, ಆ ಸಾಕ್ಷಿ ದೃಕ್, ಮನಸ್ಸು ದೃಶ್ಯ. ಈ ರೀತಿ ದೃಕ್ ದೃಶ್ಯವನ್ನು ವಿಂಗಡಣೆ ಮಾಡಿದಾಗ ಆತ್ಮ ಅನಾತ್ಮ ವಿಂಗಡಣೆ ಆಗ್ತದೆ. ದೇಹ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಕುಮಾರ ಕೋಶ ಬೇರೆ, ನಾನು ಬೇರೆ, ಆತ್ಮ ಅಂತ ಆತ್ಮ ಅನಾತ್ಮ ವಿವೇಕ ಆಗುತ್ತೆ. ಇಲ್ಲಿ ದ್ವೈತ ಬದ್ದು. ಈಗೇನ್ ಮಾಡ್ಬೇಕು, ಅದ್ವೈತಕ್ಕೆ ಬರ್ಬೇಕಾದ್ರೆ ಕಾರ್ಯ ಕಾರಣ ಸಂಬಂಧ ಹುಡುಕ್ಬೇಕು. ನಾನು ಆತ್ಮ, ಆತ್ಮ ಸಾಕ್ಷಿ, ಸಾಕ್ಷಿ ಬ್ರಹ್ಮ, ಅದು ತಿಳ್ಕೋಬೇಕು. ಕಡೆಗೆ ಏನು ಅನಾತ್ಮ ಅಂತ ಹೇಳಿದೆ, ಎಲ್ಲವೂ ಅನಾತ್ಮವೂ ಕೂಡ ಅದು ಬ್ರಹ್ಮಸ್ವರೂಪಿಯೇ ಎಂದು ಗೊತ್ತಾಗಬೇಕು. ಆವಾಗ ಏನಾಗುತ್ತೆ, ಶುದ್ಧ ಚೈತನ್ಯ ಮಾತ್ರ ಉಳಿದ ಬ್ರಹ್ಮಸ್ವರೂಪಿಯಾಗಿ ನಾನು ನೋಡಿದ್ದೇನೆ. ದ್ವೈತದಿಂದ ಅದ್ವೈತ ಹೋಗಬೇಕು. ಆ ದ್ವೈತದಿಂದ ಅದ್ವೈತ ಹೋಗಲಿಕ್ಕೆ ಕಾರ್ಯಕಾರಣ ಸಂಬಂಧ ಅಂತ ಹೇಳಿದ್ರು. ಹೇಗಂದ್ರೆ, ಇದು ಒಂದು ಗ್ಲಾಸು. ಯಾವ ಗ್ಲಾಸು, ಮಣ್ಣಿನ ಗ್ಲಾಸು. ಇಲ್ಲಿ ಗ್ಲಾಸು ಮತ್ತು ಮಣ್ಣು ಎರಡು ಇದೆಯೋ, ಇಲ್ಲ, ಬರೀ ಮಣ್ಣು ಇದೆ, ಅದು ಗ್ಲಾಸಿನ ಕಾಣ್ತಾ ಇದೆ. ಇದನ್ನು ಒಡೆದಾಕ್ಬಿಟ್ರು ಮಣ್ಣೇ ಇರ್ತದೆ,
ಅದೇ ರೀತಿ ಪ್ರಪಂಚ ಮತ್ತು ಬ್ರಹ್ಮನಿಗಿರೋ ಸಂಬಂಧ ಕಾರ್ಯಕಾರಣ ಸಂಬಂಧ. ಪ್ರಪಂಚ ಅನ್ನೋದು ಮಡಿಕೆ ಇದ್ದಾಗೆ, ಬ್ರಹ್ಮ ಕಾರ್ಯ ಇದ್ದಾಗೆ. ಈ ಕಾರ್ಯಕಾರಣ ಸಂಬಂಧದಲ್ಲಿ ಕಾರಣ ಕಾರ್ಯಕ್ಕೆ ಸಾರಿ ಬ್ರಹ್ಮ ಕಾರಣ, ಪ್ರಪಂಚ ಕಾರ್ಯ. ಈ ಕಾರ್ಯಕ್ಕೆ ಸ್ವಂತ ಅಸ್ತಿತ್ವ ಇಲ್ಲ. ಇದು ಹೇಗೆಂದ್ರೆ ಒಂದು ಬಂಗಾರ ಮತ್ತು ಬಂಗಾರದ ನೆಕ್ಲೆಸ್ ಇದಾಗಿ, ನೆಕ್ಲೆಸ್ ಸ್ವಂತ ಅಸ್ತಿತ್ವ ಇದೆಯೋ? ಅಂಗಡಿ ಹೋದ್ರೆ ಬಂಗಾರದ ಅಂಗಡಿ ಕೇಳಿ, ನನಗೆ ಬಂಗಾರ ಬೇಡ ನೆಕ್ಲೆಸ್ ಕೊಡಿ ಅಂತ ಹೇಳಿ ಓಡಿಸ್ಬಿಡ್ತಾರ ಅವನು. ಯಾಕಂದ್ರೆ ಬಂಗಾರ ನೆಕ್ಲೆಸ್ ಅದು ಬಂಗಾರದ ರೂಪ ಅಷ್ಟೇ. ಇದನ್ನ ತಿಳ್ಕೋಬೇಕು. ಇದನ್ನ ಇನ್ನೊಂದು ಉದಾಹರಣೆ ರೂಪದಲ್ಲಿ ಹೇಳ್ಬೇಕಾದ್ರೆ, ಒಬ್ಬ ಅಜ್ಞಾನಿಗೆ ಜೀವ, ಜಗತ್ತು ಮತ್ತು ಈಶ್ವರ ಮೂರು ಬೇರೆ ಬೇರೆ, ನಾನು ಬೇರೆ, ಪ್ರಪಂಚ ಬೇರೆ, ಈಶ್ವರ ಬೇರೆ ಅಂತ ಕಲ್ಪನೆ. ಜೀವ, ಜಗತ್ತು, ಈಶ್ವರ. ಆದ್ರೆ ಒಬ್ಬ ಜ್ಞಾನಿಗೆ ಜೀವ, ಜಗತ್ತು, ಈಶ್ವರ ಎಲ್ಲವೂ ಬ್ರಹ್ಮಸ್ವರೂಪಿ. ಅಲ್ಲಿ ಮೂರು ಅನ್ನೋದಿಲ್ಲ, ಜೀವ, ಜಗತ್ತು, ಬ್ರಹ್ಮನ್, ಈಶ್ವರ ಸ್ವರೂಪಿ. ಇದು ಇವತ್ತಿನ ಚಿಂತನೆ. ಈಗ ಪ್ರಾರ್ಥನೆ ಮಾಡೋಣ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಎಲ್ಲ ಕೊರೋನಾ ರೋಗ ಬಿಡಿದ್ರಿ ಒಳ್ಳೇದಾಗ್ಲಿ ಅಂತ ತ್ರಯಂಬಕ ವಜಾಮಹಿ ಮಂತ್ರವನ್ನು ಮೂರು ಸಾರಿ ಜಪ ಮಾಡೋಣ. ಮಹಾಮೃತ್ಯುಂಜಯ ಮಂತ್ರವನ್ನ ತ್ರಯಂಬಕಂ ಯಜಾಮಹಿ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಗಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ತ್ರಯಂಬಕಂ ಯಜಾಮಹಿ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ತ್ರಯಂಬಕಂ ಯಜಾಮಹಿ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾಮೃತ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದಿಗೆ ಇವತ್ತಿನ ಚಿಂತನೆ ಮುಗಿಸೋಣ. ಯಾರಿಗಾದ್ರೂ ಏನು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರಿ ಓಂ ಗುರುಜಿ. ಆಶಾಲಕ್ಷ್ಮಿ, ತುಂಬಾ ಚೆನ್ನಾಗಿತ್ತು ಗುರುಜಿ. ಆತ್ಮ ಅನಾತ್ಮ ಎಲ್ಲವೂ ಬ್ರಹ್ಮನೇ ಅನ್ನೋದಕ್ಕೆ ಕನಸಿನಲ್ಲಿ ದ್ವೈತ ಎಚ್ಚರ ಆದ್ಮೇಲೆ ಅದ್ವೈತ ಹೋಗಿ ಎಲ್ಲದೂ ಅದೇ ಅಂತ ತಿಳಿಯೋದು ಎಕ್ಸಾಂಪಲ್ ಬಹಳ ಚೆನ್ನಾಗಿತ್ತು. ವೆರಿ ಗುಡ್. ಮತ್ತೆ ಆತ್ಮ ಪರಮಾತ್ಮ ಒಂದೇ ಅಂತ ತಿಳಿಯೋದಕ್ಕೆ ಸಮುದ್ರ ಮತ್ತೆ ಅದೇ ಅಲೆಗಳ ಎಕ್ಸಾಂಪಲ್, ಮತ್ತೆ ನಾನು ಬ್ರಹ್ಮನೇ ಆಗಿದ್ದೇನೆ ಅಂತ ತಿಳ್ಕೊಳ್ಳೋದಕ್ಕೆ ಕರ್ಣನ ಎಕ್ಸಾಂಪಲ್ ತುಂಬಾ ಚೆನ್ನಾಗಿತ್ತು ಗುರುಜಿ. ವೆರಿ ಗುಡ್, ಚೆನ್ನಾಗಿ ಅರ್ಥ ಆಯ್ತು. ವೆರಿ ಗುಡ್. ಕುಸುಮ ಅವರೇನು ಪ್ರಶ್ನೆ? ನಮಸ್ತೆ ಗುರುಜಿ. ನಮಸ್ತೆ ಹೇಳ್ರಿ. ಹಲೋ. ತುಂಬಾ ಚೆನ್ನಾಗಿತ್ತು ಗುರುಜಿ. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು ಗುರುಜಿ. ಕೇಳ್ಕೊಂಡು ಮನನ ಮಾಡ್ಕೋಬೇಕಾಗಿರೋದು ನಮ್ ಕರ್ತವ್ಯ ಇವಾಗ. ಓಕೆ, ಮಾಡಿ ಮಾಡಿ. ಇವಾಗ ಸಂಶಯಗಳಂತೂ ಏನು ಇರೋದಿಲ್ಲ ಗುರುಜಿ. ಕೇಳ್ಕೊಂಡು ಕೇಳ್ಕೊಂಡು ನಾವು ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ವೆರಿ ಗುಡ್, ವೆರಿ ಗುಡ್. ಧನ್ಯವಾದಗಳು ಗುರುಜಿ. ಧನ್ಯವಾದ. ಹರಿ ಓಂ ಗುರುಜಿ. ಹೇಳ್ರಿ ಸರಸ್ವತಿ. ಇವಾಗ ಫುಲ್ ಕ್ಲಿಯರ್ ಗುರುಜಿ. ಫುಲ್ ಕ್ಲಿಯರ್, ಓಕೆ, ವೆರಿ ಗುಡ್. ನಮಸ್ತೆ ಗುರುಜಿ. ನಮಸ್ತೆ, ಹೇಳ್ರಿ ಶೈಲಜಾ. ಇದು ಆತ್ಮ, ನಾನು ಆತ್ಮ ಮತ್ತೆ ಆತ್ಮ ಸಾಕ್ಷಿ ಅಂತ, ಸಾಕ್ಷಿಗೆ ಬ್ರಹ್ಮ ಅಂತ ಗೊತ್ತಾಗುದ? ಅಂದ್ರೆ ಆತ್ಮ ಸಾಕ್ಷಿ ಅಂತ ಕನ್ನಡದಲ್ಲಿ ಮಾಡೋ ಉಪಯೋಗ ಮಾಡೋ ಶಬ್ದ, ಅಂತ ಶಬ್ದ ಇಲ್ಲ. ರೈಟಾ? ಆತ್ಮ ಸಾಕ್ಷಿ ಅಂತ
ಸಾಕ್ಷಿಯೇ ಆತ್ಮ, ಆತ್ಮ ಸಾಕ್ಷಿ ಅನ್ನೋ ಶಬ್ದ ಇಲ್ಲ. ಆಯ್ತಾ, ಆ ಸಾಕ್ಷಿ ಅನ್ನೋ ಶಬ್ದಕ್ಕೆ ಕನ್ನಡದಲ್ಲಿ ಇಂಗ್ಲಿಷ್ ನಲ್ಲಿ ಕಾನ್ಸೈನ್ಸ್ ಅಂತ ಹೇಳ್ತೇವೆ. ಕಾನ್ಸೈನ್ಸ್ ಅಂದ್ರೆ ಸಾಕ್ಷಿ ಅಂತ ಟ್ರಾನ್ಸ್ಲೇಟ್ ಮಾಡ್ತಾರೆ. ಆಯ್ತಾ, ಆತ್ಮ ಸಾಕ್ಷಿ ಅಂತ ಇಲ್ಲ, ಸಾಕ್ಷಿಯೇ ಆತ್ಮ, ಸಾಕ್ಷಿ ಬೇರೆ ಆತ್ಮ ಬೇರೆ. ಸರಿನಾ, ಸಾಕ್ಷಿಗೆ ಅಂದ್ರೆ ಬ್ರಹ್ಮ ಅಂತ ಅಂದ್ರೆ ನಾನೇ ಅಂತ. ಸಾಕ್ಷಿಯೇ ಆತ್ಮ, ಆ ಆತ್ಮನೇ ಬ್ರಹ್ಮ. ಅಲ್ಲಿ ದ್ವೈತ ಇಲ್ಲ, ಮತ್ತೆ ಸಾಕ್ಷಿ ಬೇರೆ ಪುನಃ ಬ್ರಹ್ಮ ಬೇರೆ ಹಾಕಿದೆ. ಇಲ್ಲ ಇಲ್ಲ, ಸಾಕ್ಷಿ ಬೇರೆ ಬ್ರಹ್ಮ ಬೇರೆ ಆಗಿ ಸಾಧ್ಯ ಇಲ್ಲ. ಸರಿ ಗುರುಜಿ, ಮತ್ತೆ ನಾನು ದೇಹ ಅಲ್ಲ ಹೇಳುವಂತ ದೃಕ್ ದೃಶ್ಯವೇ ಆಗುತ್ತಲ್ಲ ಗುರುಜಿ, ದೇಹ ಅಲ್ಲ ಅಂತ ಹೇಳುವ ನಾವು ಈಗ ಯೋಚನೆ ಮಾಡಿ ತಪ್ಪಿಸಿಕೊಂಡಿದ್ವಲ್ಲ. ಸರಿ ಸರಿ ಸರಿ, ಅರ್ಥ ಆಯ್ತು, ಧನ್ಯವಾದ. ನಮಸ್ತೆ ಗುರುಜಿ, ಚೆನ್ನಾಗಿತ್ತು ತುಂಬಾ. ಗುರುಜಿ ನಮಸ್ತೆ. ವರುಣ್ ಹೇಳ್ರಿ. ಗುರುಜಿ ಅದೇ ಇವಾಗ ನಾವು ಇವಾಗ ನೀವು ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವರೂಪ ನಾನು, ಶಿವೋಹಂ ಶಿವೋಹಂ, ಇದು ಯಾವಾಗೂ ನಮ್ಗೆ ಏನಾರು ಒಂದು ಇವಾಗ ದೇಹದಲ್ಲಿ ಅಥವಾ ಮನಸ್ಸಿನಲ್ಲಿ ಅಥವಾ ಇದ್ರಲ್ಲಿ ಯಾವ್ದಾರ ಬಂದ್ರು ಇದೊಂದು ಹೇಳ್ಕೊಂಡ್ರೆ ಸಾಕು ಅಂದ್ರೆ ಇದೊಂದು ನಾವು ಅರವಿಂದ್ರೆ ಮಹಾಮಂತ್ರ ಕಣಪ್ಪ. ಅದೇ ಅದೇ, ಇದೊಂದ್ರಿಂದಾನೇ ಎಲ್ಲಾನು ನೋಡಿ, ನಾನು ಮೂರು ಶಬ್ದ ಉಪಯೋಗ ಮಾಡ್ತೇನೆ, ಆತ್ಮ ಜ್ಯೋತಿ ಅಂತ ಉಪಯೋಗ ಮಾಡ್ತೇನೆ. ಹೌದಾ? ಹೌದು, ಇಡೀ ವೇದಾಂತ ಸಾರ ಆತ್ಮ ಜ್ಯೋತಿ. ಹೌದು, ಓಕೆ. ನಾನು ಎಂಬುದು ನಾನಲ್ಲ, ಇದು ಮಹಾಮಂತ್ರ. ಹೌದು ಹೌದು, ಓಕೆ. ಆತ್ಮ ಜ್ಯೋತಿ ಮತ್ತು ನಾನು ನಾನೆಂಬುದು ನಾನಲ್ಲ ಸದಾ ನೆನಪಿದ್ರೆ ಅದೇ ನಿಮ್ಗೆ ಮುಕ್ತಿಗೆ ಸಾಧನ. ಅದೇ ಗುರುಜಿ, ಇವಾಗ ನಮಗ್ ಕೋಪ ಬಂದಾಗ ಇದು ನಾನಲ್ಲ, ಇದು ಇದು ಅಹಂಕಾರ ಅಂತ ಅನ್ಸುತ್ತೆ. ದೇಹ ಕೇಟಾದಾಗ ಇದನ್ ದೇಹ ನಾನಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಇದು ಮಹಾಮಂತ್ರ ಅಂತ ಹೇಳುದು, ಮಹಾಮಂತ್ರ ಮುಕ್ತಿಗೆ ತಗೊಂಡು ಹೋಗೋದೇ ಮಹಾಮಂತ್ರ. ಗುರುಜಿ ಇವಾಗ ನಿರ್ವಾಣ ಷಟ್ಕಮಲ್ಲಿ ಇದೆಯಲ್ಲ ಮನೋಬುದ್ಧಿ ಅಹಂಕಾರ, ಚಿತ್ತಕ್ಕೂ ಮನೋಗೂ ಏನ್ ವ್ಯತ್ಯಾಸ ಗುರುಜಿ? ಚಿತ್ತ ಅಂದ್ರೆ ನೆನಪುಗಳು, ನೆನಪುಗಳು. ಚಿತ್ತ ಅಂದ್ರೆ ನೆನಪುಗಳು. ಮನಸ್ಸು ಅಂದ್ರೆ ಸಿಟ್ಟು, ಕೋಮ, ಕಾಮ, ಕಾಮ, ಕ್ರೋಧ ಬರೋದೆಲ್ಲ ಮನಸ್ಸು. ಆ ನೆನಪಿಂದಾನೇ ತಾನೇ ಚಿತ್ತಕ್ಕೆ ಆಗೋದು. ಹಾಗೆ ನೆನಪು ಬೇರೆ ಅಲ್ಲ, ನೆನಪು ನೆನಪಿಲ್ಲದೆ ಚಿತ್ತಕ್ಕೆ ಬರೋದು, ಇಲ್ಲಿ ನೆನಪಿಲ್ಲದೆ ಚಿತ್ತಕ್ಕೆ ಎಲ್ಲಿ ಬರ್ತದೆ? ಚಿದಾಭಾಸ ಅಂದ್ರ ಅದೇನ್ ಗುರುಜಿ? ಅದೊಂದು ಅರ್ಥ ಆಗಿಲ್ಲ. ಚಿದಾಭಾಸ ನೀವು ನನ್ನ ವಿಡಿಯೋಗಳನ್ನ ಕೇಳಿ ಸುಮಾರು ನೋಡಿದೀನಿ, ಬಟ್ ಅಂದ್ರೆ ಯಾವ್ದಕ್ ರಿಲೇಟ್ ಮಾಡ್ಬೇಕು ಹೇಳಿ ನಾವು? ಒಂದಕ್ಕೆ ಇಂಟರ್ಲಿಂಕ್ ಅಲ್ವಾ? ಚಿದಾಭಾಸಕ್ಕೂ ಚಿತ್ತಕ್ಕೂ ಏನ್ ಸಂಬಂಧ ಇಲ್ರಿಪ್ಪ? ಅಲ್ಲಲ್ಲ, ಈ ಚಿದಾಭಾಸ ಅಂದ್ರೆ ಇವಾಗ ಆತ್ಮದಿಂದ ದೃಷ್ಟಿ, ಆತ್ಮದಿಂದ ಬೆಳಕು. ಚಿದಾಭಾಸ ಆತ್ಮದ ಬೆಳಕನ್ನು ದೇಹದ ಮೇಲೆ ಬಿದ್ದಾಗ ದೇಹ ಬೆಳಕ್ತದೆ, ಅದು ಚಿದಾಭಾಸ. ಹೌದು, ಸರಿ ಸರಿ. ಚಿದಾಭಾಸ ಮೇಲೆ ಸುಮಾರು ವಿಡಿಯೋ ಮಾಡಿದೆ ನೋಡಿ, ಕೇಳಿ ಅದನ್ನು. ಸರಿ ಗುರುಜಿ, ಸರಿ ಗುರುಜಿ, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಕ್ಲಿಯರ್ ಆಯ್ತು. ಇನ್ಯಾರು ಪ್ರಶ್ನೆ ಇದೆಯಾ? ಹರಿ ಓಂ ಗುರುಜಿ. ಹರಿ ಓಂ ಸುರೇಶ್ ಬಾಬು. ತುಂಬಾ ಕ್ಲಾರಿಟಿ ಇತ್ತು ಗುರುಜಿ, ತುಂಬಾ ಚೆನ್ನಾಗಿತ್ತು. ಓಕೆ, ವೆರಿ ಗುಡ್. ಅವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಈಗ ನಿಮ್ಮ ಮಹಾಮಂತ್ರ ಜಪಿಸ್ತಾ ಇರ್ತೀನಿ ಅವಾಗ. ಮಹಾಮಂತ್ರ ಜಪ ಮಾಡ್ಬೇಕು ನಾನು ನಾನು ಎರಡೇ. ನೀವು ಆತ್ಮ ಜ್ಯೋತಿ ಅಂತ ನೆನಪಿಡ್ಕೊಳ್ಳಿ, ಆತ್ಮ ಜ್ಯೋತಿನೇ ಎಲ್ಲ. ಮೈಂಡ್ ಯಾವಾಗ ಡಿಸ್ಟರ್ಬ್ ಆದಾಗ ಇದು ಹೇಳ್ಕೊಂಡ್ರೆ ಸ್ವಲ್ಪ ಸಮಾಧಾನ ಆಗತ್ತೆ. ಅವಾಗ ಮೈಂಡ್ ನಾನಲ್ಲ ಅಲ್ಲ. ಹೌದು, ಅವಾಗ ಮರ್ತಾ ಬಿಡ್ತೀವಿ, ಏನೇನಕ್ಕೋ ಬ್ಯುಸಿ ಆಗಿ ಏನೇನೋ ಮೈಂಡ್ ಏನೇನೋ ತಲೆಗೆ ಬರ್ತಾ ಇರುತ್ತೆ. ಆ ಕ್ಷಣದಲ್ಲಿ ಈ ಮಂತ್ರ ಜ್ಞಾಪಿಸ್ಕೊಂಡು ಹೇಳ್ತಾ ಇರ್ತೀನಿ, ಅದಕ್ಕೆ ಮನ್ಸು ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಆ ಮಂತ್ರನೇ ಮಹಾಮಂತ್ರ, ಎಲ್ಲ ವೇದಗಳ ಸಾರ ಇದು. ಹೌದು ಗುರುಜಿ. ಹರಿ ಓಂ ಗುರುಜಿ. ಹರಿ ಓಂ. ಯಾರ್ರಿ, ಯಾರು ಮಾತಾಡ್ತಿದ್ದು? ಸಂಧ್ಯಾ ಸುರೇಶ್. ಬಹಳ ಕ್ಲಿಯರ್ ಆಗಿತ್ತು ಗುರುಜಿ. ವೆರಿ ಗುಡ್, ವೆರಿ ಗುಡ್. ದೃಶ್ಯ ಬಗ್ಗೆ ಇವತ್ತು ಪಂಚಕೋಶಗಳ ಬಿಡುಗಡೆ ಬಹಳ ಚೆನ್ನಾಗಿ ಅರ್ಥ ಆಯ್ತು. ಕರ್ಣದ್ದು ಮಾಮೂಲಿ ಕೇಳ್ತಾ ಇದ್ದೀವಿ, ಎಕ್ಸಾಂಪಲ್ಸ್ ಮುಖಾಂತರ ತಾವ್ ಹೇಳ್ತಿರಲ್ಲ ಗುರುಜಿ, ಎಷ್ಟು ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ ಅಂದ್ರೆ ಅಂದ್ರೆ ಮೈಂಡ್ ಒಳಗೆ ಬಹಳ ಚೆನ್ನಾಗಿರುತ್ತೆ ಗುರುಜಿ. ಎಷ್ಟು ಕೇಳಿದ್ರು ನಿಮ್ದು ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ಸ್ಪೀಚಸ್. ಬಹಳ ಚೆನ್ನಾಗಿ. ಬ್ರಹ್ಮ ಆಗ್ಬೇಕಾಗಿಲ್ಲಪ್ಪ, ನಾನು ಬ್ರಹ್ಮನೇ ಆಗಿದ್ದೇನೆ ತಿಳ್ಕೋಬೇಕು. ಅದೇ ಅದೇ ಗುರುಜಿ, ಅದೇ ಅದು ಕ್ಷಣ ಕ್ಷಣಕ್ಕೂ ಅದನ್ನ ಅರಿವಿನಲ್ಲಿ ಇರ್ಬೇಕು ಗುರುಜಿ. ಅದಕ್ಕೆ ಶ್ರವಣ ಮನ ನಿಧ್ಯಾಸ ಸತತವಾಗಿ ನಡಿಬೇಕು, ಎಲ್ಲ ಕಿತ್ಕೊಂಡು ಹೋಗ್ಬೇಕು ಅಜ್ಞಾನ. ಖಂಡಿತವಾಗ್ಲು ಗುರುಜಿ, ಖಂಡಿತ. ಬಾರಿ ಕಷ್ಟ ಗುರುಜಿ ಮಾಡ್ಬೇಕು ಅಂದ್ರೆ ಅದು ಕಂಟಿನ್ಯೂಸ್. ಅಲ್ಲರಿ, ಕಷ್ಟ ಅಂದ್ರೆ ಏನ್ರಿ, ನಿಮ್ ಮದ್ವೆ ಆಗಿದೆ, ಮಕ್ಕಳಾಗಿದೆ, ಅದು ಸುಲಭನ? ನಿಮ್ ಕೆಲ್ಸ ಮಾಡಿ ಉದ್ಯೋಗ ಮಾಡೋ ಸುಲಭನ? ಇಲ್ಲ, ಮಾತ್ರ ಕಷ್ಟನಾ? ತುಂಬಾ ಪ್ರಾಕ್ಟಿಸ್ ಗುರುಜಿ. ನೀವು ಮದ್ವೆ ಆಗಿ ಮಕ್ಕಳನ್ನ ಇಟ್ಕೊಂಡು ಜೀವನ ಮಾಡೋ ಸುಲಭನ ಹೇಳಿ? ಇಲ್ಲ ಇಲ್ಲ. ಯಾವ್ದು ಸುಲಭ ಇದೆ ಹೇಳಿ?
ಗುರುಜಿ ಇದೊಂದು ಮಂತ್ರ ಇದ್ರೆ ಸಾಕಲ್ಲ ಗುರುಜಿ, ಅಂದ್ರೆ ನಾನು ಇದೊಂದೇ ಎಲ್ಲಾನು ನಾನು ಹೇಳಿದಲ್ಲ ಎರಡು, ಒಂದು ಆತ್ಮಜ್ಯೋತಿ ಮತ್ತು ಆತ್ಮಜ್ಯೋತಿ ಯಾವ್ದು ಹೇಳಿ ಗುರುಜಿ? ನಾನು ನಿಮ್ಮನ್ನ ಕರೆಯುವುದೇನು ಮೊದ್ಲು ಏನು ಹೇಳುದು? ಹಾ ಹೌದು ಹೌದು, ಆತ್ಮಜ್ಯೋತಿಗಳು. ಆತ್ಮಜ್ಯೋತಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಉದ್ದಾರ ಆಗ್ಬಿಡ್ತೀರಾ. ಸರಿ ಗುರುಜಿ, ಸರಿ ಗುರುಜಿ. ಓಕೆ, ಥ್ಯಾಂಕ್ ಯು ಇದೇ ಮಂತ್ರ. ಥ್ಯಾಂಕ್ ಯು ಗುರುಜಿ. ಹಾ ಮಂತ್ರ. ಹಾ ಥ್ಯಾಂಕ್ ಯು ಗುರುಜಿ, ಕ್ಲಿಯರ್ ಆಯ್ತು. ಸೊ ಇನ್ಯಾರಿಗೆ ಪ್ರಶ್ನೆ ಇದೆಯಾ? ನಮಸ್ತೆ ನಮಸ್ತೆ. ನಂದು ಈ ಪಾಪ ಹಂ ಪಾಪ ಕರ್ಮ ಹಂ ಪಾಪಾತ್ಮ ಅಂತ ಶ್ಲೋಕ ಹೇಳ್ತೀವಲ್ಲ, ಆತ್ಮ ಹ್ಯಾಕ್ ಪಾಪಾತ್ಮ ಅಂತ ಬರುತ್ತೆ? ಅದು ಯಾರೋ ಪಾಪಿಗಳು ಮಾಡಿದಾರಪ್ಪ. ಅಲ್ಲ, ಅದು ಮೊದ್ಲಿಂದ ಹೇಳ್ಕೊಂಡು ಮೊದ್ಲಿಂದ ಯಾರೋ ಪಾಪಿಗಳು ಅದನ್ನ ಮಾಡ್ಬಿಟ್ಟಿದ್ದಾರೆ. ಸರಿನಾ, ಅದನ್ನ ಅವ್ರಿಗೆ ಅವ್ರು ಹೇಳ್ಕೊಳ್ಳಿ, ನೀವು ಪಾಪಿಗಳಲ್ಲ. ನಾವು ಆತ್ಮ ಪಾಪ ಆಗಕ್ಕೆ ಸಾಧ್ಯನೇ ಇಲ್ವಲ್ಲ, ಹಾಗೆ ಅದನ್ನೇ ಅದು ಹೇಳಿದ್ದು. ಅದು ಪಾಪ ಆತ್ಮ ಪಾಪ ಸಂಭೂತ ಯಾರೋ ಪಾಪಿಗಳು ಮಾಡಿದ್ದಾರೆ. ಯಾವಾಗ್ಲೂ ಆತ್ಮಕ್ಕೆ ಪವಿತ್ರ ಆತ್ಮ ಅಂತ ಹೇಳುದು ವೇದಾಂತದಲ್ಲಿ, ಪಾಪ ಆತ್ಮ ಅಂತ ಹೇಳುದೇ ಇಲ್ಲ. ಪವಿತ್ರ ಆತ್ಮ, ಆತ್ಮ ಯಾವಾಗ್ಲೂ ಪವಿತ್ರ ಅಂತ ಸಾವಿರ ಸಾವಿರ ಹೇಳ್ತದೆ ವೇದಾಂತ. ಪಾಪ ಆತ್ಮ ಆ ಶ್ಲೋಕ ಹೇಳಕ್ ಹೋಗ್ಬಿಡಿ, ಸರಿ ಇಲ್ಲ ಅದು. ಹೌದು ಗುರುಜಿ, ಇವಾಗ ಇದು ತಿಳ್ಕೊಂಡ್ಮೇಲೆ ಎಷ್ಟು ತಪ್ಪು ಹೇಳ್ತೀವಿ. ಆತ್ಮ ಪಾಪ ಎಲ್ ಬರುತ್ತೋ ಪವಿತ್ರವಾದ ಆತ್ಮನ್ ಯಾರು ಮಾಡ್ತಾರ ಆ ಶ್ಲೋಕ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ. ಬಟ್ ವೇದಾಂತ ಅಥವಾ ಆತ್ಮಜ್ಞಾನದಲ್ಲಿ ಆತ್ಮ ಯಾವಾಗ್ಲೂ ಪವಿತ್ರ, ಆತ್ಮ ಶುದ್ಧ, ಆತ್ಮ ನಿತ್ಯ, ಆತ್ಮ ಚೈತನ್ಯ, ಸ್ವಪ್ರಕಾಶ, ಸ್ವಯಂ ಪ್ರಕಾಶ. ಗುರುಜಿ ಮತ್ತೆ ಆತ್ಮ ಶುದ್ಧಿ ಮಾಡ್ಕೊಳ್ಳಿ ಅಂತಾರಲ್ಲ, ಅದ್ ಯಾವ ತರ? ಅದು ರೀ ನಮ್ಮ ಸಂಸ್ಕೃತದಿಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ರೆ ಎಲ್ಲ ತಲೆ ಹೊಡ್ಕೊಂಡು ಹೋಗುತ್ತೆ ಹಂಗಾಗತ್ತೆ. ಓಕೆ, ಆಮೇಲೆ ಇವಾಗ ನಾನು ನಾನು ಎಂಬುದು ನಾನು ಮನನ ಅಲ್ವಾ ಗುರುಜಿ? ಅದೇ ಅದೇ ಶ್ರವಣ, ಅದೇ ಮನನ, ಅದೇ ಮನನ. ಸರಿ ಸರಿ, ಮೂರು ಅಷ್ಟೇ ಒಂದೇ. ಓಕೆ, ಅದ್ರೊಳಗಡೆನೆ ಇದೆ, ಮೂರು ಇದೆ. ಸರಿ ಗುರುಜಿ, ಇದು ಏನಾಗತ್ತೆ, ನಾವು ವೇದಾಂತದ ಶಬ್ದಗಳನ್ನ ಸಂಸ್ಕೃತ ಆಗ್ಲಿ ಬೇರೆ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡುವಾಗ ಅಪಾರ್ಥ ಆಗ್ಬಿಡ್ತದೆ. ಆಯ್ತಾ, ಸರಿಯಾಗಿ ತಿಳ್ಕೊಬೇಕು, ಇಲ್ದ್ರೆ ಏನಾಗುತ್ತೆ, ತಪ್ಪಾಗ್ಬಿಡ್ತದೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಸರಿ, ನೆಕ್ಸ್ಟ್ ಇನ್ಯಾರು? ಕುಸುಮ ಅವರೇ, ಯಾರು ಯಾರು ಕುಸುಮ ಮಾತಾಡ್ಬೇಕಾ ಹೇಳಿ ಗುರುಜಿ. ಅದು ವಿಶ್ವಂ ಅಂದ್ರೆ ನಾನೇ ವಿಷ್ಣು ಅಂತ, ವಿಶ್ವಂ ನಾನೇ ಅಂತ ಹೇಳ್ತೀರಿ ಅಂತ ಹೇಳಿದ್ರಲ್ವಾ ನೀವು? ಇಲ್ಲಿ ಪರಮಾತ್ಮ ಮತ್ತೆ ವಿಷ್ಣು ಎಲ್ಲ ಒಂದೇ ಅಲ್ವಾ? ಹೌದ್ರಿ, ವಿಷ್ಣುವಿನ ಪರಮಾತ್ಮರೇ, ನಾರಾಯಣನಿಗೆ ಪರಮಾತ್ಮ ಅಂತ ಹೇಳ್ತೇವೆ ನಾವು. ಅಂದ್ರೆ ಶಿವ ಈ ಶಿವ ಅಂತ ಹೇಳ್ತೀವಲ್ಲ ಗುರುಜಿ, ಅದಕ್ಕೆ ನಾನು ಕೇಳಿದೆ. ಆದ್ರೆ ಏನಂದ್ರೆ ಇವೆಲ್ಲ ಅಳಿಯ ಅಲ್ಲ, ಮಗಳ ಗಂಡ. ಸರಿ ಗುರುಜಿ, ಮಗಳ ಗಂಡ ಬೇರೆ, ಅಳಿಯ ಬೇರೆನಾ? ಇಲ್ಲ, ಬಟ್ ಬೇರೆ, ಪಾನಿ ಬೇರೆನೋ? ಇಲ್ಲ ಇಲ್ಲ ಗುರುಜಿ, ನಾಮ ರೂಪಗಳಿಗೆ ಕನ್ಫ್ಯೂಷನ್ ಮಾಡಕ್ ಹೋಗ್ಬೇಡಿ. ಓಕೆ ಗುರುಜಿ, ರೈಟ್. ಶಿವ ನೋಡಿ, ಈಶ್ವರ ಭಗವಂತ ಅವನು ಪರಬ್ರಹ್ಮ ನಾರಾಯಣ, ಅವನು ವಿಷ್ಣುವಿನ ರೂಪದಲ್ಲಿ ಕಾಣ್ತಾನೆ. ವಿಷ್ಣು ರೂಪದಲ್ಲಿ ಕಾಣ್ತಾನೆ, ವಿಷ್ಣು ಆಗುದಿಲ್ಲ, ರೂಪದಲ್ಲಿ ಕಾಣ್ತಾನೆ. ಅದೇ ವಿಷ್ಣು ಪ್ರಪಂಚದ ರೂಪದಲ್ಲಿ ಕಾಣ್ತಾನೆ, ಅದೇ ಪರಬ್ರಹ್ಮ. ಬ್ರಹ್ಮಾಜಿ ವಿಷ್ಣು, ಬ್ರಹ್ಮ ಶಿವ ಮತ್ತು ವಿಷ್ಣು ಅವ್ರು ಕಾಣ್ತಾನೆ, ಕಾಣ್ತಾರಷ್ಟೇ, ಇರೋದು ಒಂದೇ ಸತ್ವ ತತ್ವ ಅದೇ ಪರಬ್ರಹ್ಮ. ಓಕೆ ಗುರುಜಿ, ಇವೆಲ್ಲ ಹೆಸರುಗಳು ಯಾವ್ದು ಕೊಡೋದು? ಅವ್ರ ಕಾರ್ಯಗಳಿಗೆ, ಕಾರ್ಯಕ್ಕೆ. ನೀವು ಅದೇ ಒಬ್ಬ ಮನುಷ್ಯ ಆಫೀಸಿಗೆ ಹೋದ್ರೆ ಅವನು ಯಜಮಾನ ಆಫೀಸರ್ ಆಗ್ತಾನೆ, ಮನೆಯಲ್ಲಿ ಬಂದ್ರೆ ಗಂಡ ಆಗ್ತಾನೆ, ಆಯ್ತಾ, ಮಕ್ಕಳೊಟ್ಟಿಗೆ ತಂದೆ ಆಗ್ತಾನೆ. ಅವ್ರು ಎಷ್ಟು ಜನ ಇದಾರೆ ಅವರು? ಒಬ್ರೇ ಗುರುಜಿ. ಒಬ್ಬರಿಗೆ ಬೇರೆ ಬೇರೆ ಕೆಲಸಗಳಲ್ಲಿ ಬೇರೆ ಬೇರೆ ಹೆಸರುಗಳು ಅಷ್ಟೇ, ರೈಟ್? ಆಯ್ತು, ಈ ನಾಮ ರೂಪಗಳು ನಾವು ಸಿಕ್ಕಾಕೊಂಡು ಅದೇ ಮಾಯೆ ಅಂತ ಹೇಳುದು. ಅವಾಗ ಶಿವ ಬೇರೆ, ವಿಷ್ಣು ಬೇರೆ, ವಿಷ್ಣು ಬೇರೆ, ಬ್ರಹ್ಮ ಬೇರೆ ಅಂತೆಲ್ಲ ಹೇಳ್ತೇವೆ ನಾವು, ನಾಮ ರೂಪಗಳು ಸಿಕ್ಕಾಕೊಡ್ತೇವೆ. ಹಾ ಗುರುಜಿ, ಸರಿ ಗುರುಜಿ, ಸರಿನಾ? ಅರ್ಥಾಯ್ತು. ಇನ್ಯಾರ ಏನ್ ಪ್ರಶ್ನೆ ಇದೆಯಾ? ನಿಶಾ ಅವರೇ? ಏನು ಪ್ರಶ್ನೆ ಇಲ್ಲ ಗುರುಜಿ, ತುಂಬಾ ಕ್ಲಿಯರ್ ಆಗಿತ್ತು. ಬೇರೆಯವ್ರದ್ದು ಕ್ವೆಶನ್ ಆನ್ಸರ್ಸ್ ಎಲ್ಲ ನೀವು ಕೊಟ್ಟಿದ್ ಕೇಳ್ತಾ ತುಂಬಾ ಕ್ಲಿಯರ್ ಆಗಿತ್ತು. ಥ್ಯಾಂಕ್ ಯು ಗುರುಜಿ. ಓಕೆ, ಆಯ್ತು. ಯಾರು ಪ್ರಶ್ನೆ ಇಲ್ದಿರಿ, ಇವತ್ತಿನ ಚಿಂತನೆಯನ್ನು ಮುಗಿಸೋಣ.